मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् अजरजर इतर्जन्म मृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीं आशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतां अवित्तस्य मध्वस्य जगती गुरोः पूर्वाचार्यमहिष्ठानां इयं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात्। विदुला अथैतस्यामवस्थायां पौरुषं हातुमिच्छसि निहीन सेवितं मार्गं गमिष्यस्य चिरादिवा। विदुला बैता इद्दाळे मगनिगे, ಅಲ್ಲ ಈ ಅವಸ್ಥೆಯಲ್ಲಿಯೇ ಶೌರ್ಯವನ್ನು ತೋರಿಸಬೇಕಾದದ್ದು, ಇಂತಹ ಅವಸ್ಥೆಯಲ್ಲಿ ಎಂಥವನಿಗೂ ಕೂಡ ಪೌರುಷ ಉಕ್ಕಿ ಬರುತ್ತದೆ, ಇಂತಹ ಸಂದರ್ಭದಲ್ಲಿ ನಾನು ಓಡಿ ಹೋಗ್ತೇನೆ ಅಂತ ಹೇಳಿದರೆ, ನಿಹೀನ ಸೇವಿತಂ ಮಾರ್ಗಂ, ಪುಕ್ಕಲರು ಅನುಸರಿಸುವ ಮಾರ್ಗ, ಯಾಕೆಂದರೆ ಪುಕ್ಕಲನೂ ಕೂಡ ಸಾಯ್ತಾನೆ, ಶತ್ರುಗಳ ಕೈನಲ್ಲಿ ಸಿಕ್ಕಿಕೊಂಡ್ರೆ ಸಾಯೋದು ಸಾಯೋದೇ, ಸಾಯೋದು ಸಮಾನ, ನೋಡಿದೆ ಓಡಿಸ್ಕೊಂಡು ಹೋಗ್ತಾ ಇದ್ದೆ ಸಿಕ್ಕಿದ ಸಾಯಿಸಿದೆ ಅಂತಾಗುತ್ತೆ. ಧೈರ್ಯವಂತನಾದವ ಎದುರಿಸಿ ಸಾಯ್ತಾನೆ, ಅವನು ಸತ್ತದ್ದೇ, ಆದರೆ ಇದು ಬೇರೆ ತರಹ ಹೆಗ್ಗಳಿಕೆಗೆ ಕಾರಣ ಆಗುತ್ತೆ. ಯುದ್ಧದಲ್ಲಿ ಸತ್ತ, ಹೋರಾಡಿ ಸತ್ತ ಅಂತ. ಯೋ ಹಿ ತೇಜೋ ಯಥಾಶಕ್ತಿ ನ ದರ್ಶಯತಿ ವಿಕ್ರಮಾತ್ ಕ್ಷತ್ರಿಯೋ ಜೀವಿತಾಕಾಂಕ್ಷಿ ಸ್ತೇನ ಇತ್ಯೇವ ತಂ ವಿದುಹು. ರಾಷ್ಟ್ರದಿಂದ ಓಡಿ ಹೋಗಲಿಕ್ಕೆ ಯಾರಿಗೆ ಅವಕಾಶ ಇದೆ ಅಂದರೆ ಉಳಿದವರೆಲ್ಲರಿಗೂ ಅವಕಾಶ ಇದೆ ರಾಷ್ಟ್ರದಿಂದ ಓಡಿ ಹೋಗಲಿಕ್ಕೆ. ಆ ಪಲಾಯನವನ್ನು ಪಲಾಯನ ಅಂತ ಚಿಂತಿಸುವುದಿಲ್ಲ, ಅದು ಪಲಾಯನ ಪಲಾಯನ ಅಲ್ಲ. ಕ್ಷತ್ರಿಯ ಓಡಿ ಹೋದರೆ ಅವನನ್ನು ಕಳ್ಳ ಅಂತ ಕರೀತಾರೆ. ಕಾರಣ ಏನು ಅಂದರೆ ಅವನು ಬದುಕಿರುವುದೇ ಪೌರುಷಕ್ಕಾಗಿ, ಪೌರುಷದಿಂದ ಬದುಕಿದ್ದಾನೆ. ಇಲ್ಲ ನಾನು ಓಡಿ ಹೋಗ್ತೇನೆ ಅಂದರೆ ಅರ್ಥವಂತಿಪನ್ನಾನಿ, ಅದರಿಂದಾಗಿ ಅವರವ್ರ ಕೆಲಸ ಅವರವ್ರು ಮಾಡದೆ ಹೋದಾಗ ಅವರಿಗೆ ಯಾವತ್ತೂ ಕೂಡ ಕಳ್ಳರು ಅಂತ ಹೇಳಿ ಹೇಳೋರು. ಬ್ರಾಹ್ಮಣ ಅಧ್ಯಯನ ಮಾಡದೆ ಹೋದರೆ ಅವನನ್ನು ಕಳ್ಳ ಅಂತ ಕರೀತಾರೆ, ಕ್ಷತ್ರಿಯ ಹೋರಾಡದೆ ಹೋದರೆ ಅವನನ್ನು ಕಳ್ಳ ಅಂತ ಕರೀತಾರೆ. ಇವರಿಬ್ಬರದೇ ಪ್ರಧಾನ. ನೀನು ಓಡಿ ಹೋಗ್ತೇನೆ ಅಂದರೆ ಏನರ್ಥ? ಅರ್ಥವಂತಿಪನ್ನಾನಿ ವಾಕ್ಯಾನಿ ಗುಣವಂತಿ ಚ ನೈವ ಸಂಪ್ರಾಪ್ನುವಂತಿ ತ್ವಾ ಮುಮೂರ್ಷುಮಿವ ಭೇಷಜಂ. ಓಡಿ ಹೋಗೋದು ಅಂತ ನಿಶ್ಚಯಿಸಿ ಬಿಟ್ಟಿದ್ದೀಯಾ, ಎಷ್ಟೇ ಯುಕ್ತಿಯುಕ್ತವಾಗಿ ಮಾತನಾಡಿದ್ರೂ ನಿನಗೆ ಅರ್ಥ ಆಗ್ತಾ ಇಲ್ಲ. ಹೇಗೆ ಮುಮೂರ್ಷುಮಿವ ಭೇಷಜಂ, ಔಷಧ ಸಾಯುವವನಿಗೆ ಹೇಗೆ ಪರಿಣಾಮ ಆಗೋದಿಲ್ವೋ ಹಾಗೆ. ಸಂತ್ಯವೈ ಸಿಂಧುರಾಜಸ್ಯ ಸಂತುಷ್ಟ ಬಹವೋ ಜನಾ ದೌರ್ಬಲ್ಯಾದಾಸತೆ ಮೂಢಾ ವ್ಯಸನೌಘ ಪ್ರತೀಕ್ಷಿಣ. ಅಂದುಕೊಳ್ತೇನೆ ನಿನ್ನ ಸುತ್ತ ಈ ತನಕ ಇದ್ದವರು ಅವಕಾಶವಾದಿಗಳು, ಅಪರ್ಚುನಿಸ್ಟ್ಸ್, ಒಂದೂ ಮಾತು ಹೇಳ್ತಾ ಇಲ್ಲ ಯಾರೂ ಕೂಡ. ಈ ಏನು ಬೇಕಾದರೂ ಸಹಿಸಬಹುದು, ಅವಕಾಶವಾದಿಗಳು ನಮ್ಮ ಜೊತೆಯಲ್ಲಿ ಯಾರಿರ್ತಾರೆ ಅವ್ರನ್ನ ಮೊದಲು ದೂರ ಇಡಬೇಕು. ನಿನ್ನ ಸುತ್ತ ಇರುವವರೆಲ್ಲ ಅವಕಾಶವಾದಿಗಳು ಅಂತ ಕಾಣುತ್ತೆ. ಯುದ್ಧ ಮಾಡಲಿಕ್ಕೆ ಯುದ್ಧ ಮಾಡುವ ಪರಿಸ್ಥಿತಿ ಬಂದಿದೆ, ನಿನಗೆ ಯುದ್ಧ ಮಾಡಲೇಬೇಕು ಅಂತ ಯಾರೂ ಹೇಳ್ತಾ ಇಲ್ಲ. ತೈಕೃತ್ವ ತಹತಾ ಯಾತ್ರಾಂ ಗಿರಿದುರ್ಗಾಲಯೈಶ್ಚರ ಕಾಲೇ ವ್ಯಸನಮಾಕಾಂಕ್ಷನ್ ನೈವಾಯಮಜರಾಮರಹ. ಈಗ ನೀನು ಓಡಿ ಹೋಗ್ತೀಯ, ವಿದುಲ ಹೇಳೋದು ಓಡಿ ಹೋಗ್ತೀಯ. ನೀನು ಓಡಿ ಹೋದವ ಯಶಸ್ವಿಯಾಗೋದು ಯಾವಾಗ ಅಂದರೆ, ನಿನ್ನ ಶತ್ರು ರಾಜ ಸುತ್ತಮುತ್ತಲು ಮೂರ್ಖರನ್ನು ಇಟ್ಕೊಂಡಿದ್ರೆ ಅವನು ಬೇಗ ಸತ್ತು ನೀನು ವಾಪಸ್ ಬರ್ತಿ. ನಿನ್ನ ಸುತ್ತಮುತ್ತಲಿರುವವರು ಹೇಗೆ ಮೂರ್ಖರೋ ಹಾಗೆ ಅವನು ಸುತ್ತಮುತ್ತಲಿರುವವರು ಮೂರ್ಖರಾಗಬೇಕಿಲ್ಲ ಅಲ್ವಾ? ಬಹಳ ಹಣ ಬಂದರೆ ಅಥವಾ ದೊಡ್ಡ ರಾಜ ಆದರೆ ಆಗುವ ಸಮಸ್ಯೆ ಏನು ಅಂದರೆ ಸುತ್ತಮುತ್ತ ಮೂರ್ಖರು ಸೇರ್ಕೊಂಡ್ಬಿಡ್ತಾರೆ.
ಅದರಿಂದಾಗಿ ಒಬ್ಬ ಶ್ರೀಮಂತ ಎಚ್ಚೆತ್ತುಕೊಳ್ಳಬೇಕಾದದ್ದು ನನ್ನ ಸುತ್ತ ಎಂಥವರಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ. ಒಬ್ಬ ದೊಡ್ಡ ಸ್ಥಾನದಲ್ಲಿರುವವ ಶಾಸ್ತ್ರದ ಕಡೆ ಗಮನವನ್ನು ಹರಿಸಬೇಕು. ಅವನು ಎಂಥವನೇ ಆಗಿರಲಿ, ರಾಜ ಆಗಿರಲಿ, ಅಧಿಕಾರಿ ಆಗಿರಲಿ, ಒಂದು ದೊಡ್ಡ ಸಂಸ್ಥೆಯ ಒಡೆಯ ಆಗಿರಲಿ, ದೊಡ್ಡ ವ್ಯಾಪಾರಿ ಆಗಿರಲಿ, ನನ್ನ ಸುತ್ತ ಇರುವವರು ಶಾಸ್ತ್ರನಿಷ್ಠರ ಅಂತ ನೋಡಿಕೊಳ್ಬೇಕು. ಅಂಥವರನ್ನು ಎಂಟರ್ಟೈನ್ ಮಾಡಿದ್ರೆ ಹಿತವಾದ ನುಡಿಗಳು ಶಾಸ್ತ್ರದ ಹಿನ್ನೆಲೆಯಲ್ಲಿ ಬರ್ತವೆ. ಇಲ್ಲ, ಅವ್ನು ನಿನಗಿಷ್ಟ ಬಂದಾಗ ಮಾಡ್ಕೊಂಬಿಡು ಅಂತಾರೆ. ಅದೇ ರೀತಿ ನಿನ್ನ ಸುತ್ತ ಎಂಥವರಿದ್ದಾರೆ, ಅಂಥವರೇ ನಿನ್ನ ಶತ್ರುವಿನ ಸುತ್ತ ಇದ್ದರೆ ನೀ ಏನು ಮಾಡ್ತಾ ಇರ್ಬೋದು? ಒಂದು ಸ್ವಲ್ಪ ದಿವಸ ಗಿರಿ ಗುಹೆಗಳಲ್ಲಿ ತಲೆಮರೆಸಿಕೊಂಡಿದ್ದು ಆಮೇಲೆ ಮರಳಿ ಬಂದು ರಾಜ ಆಗಬಹುದು. ಅಂಥವರಲ್ಲಿದ್ದಾರೆ ನನಗೇನೋ ಅನ್ನಿಸ್ತಾ ಇಲ್ಲ. ಸಂಜಯೋ ನಾಮತಶ್ಚತ್ವಂ ನಚ ಪಶ್ಯಾಮ ತತ್ವಯಿ ಅನ್ವರ್ಥ ನಾಮಾಭವಮೇ ಪುತ್ರಮಾ ವ್ಯರ್ಥ ನಾಮಕಃ. ನಿನಗೆ ಒಳ್ಳೆಯ ಹೆಸರಿಟ್ಟಿದ್ದೀವಪ್ಪ ಸಂಜಯ ಅಂತ, ಹೆಸರಿಗೆ ತಕ್ಕ ಹಾಗಿರಬೇಕು. ತಸ್ಯತೆ ನಾಸ್ತಿ ತತ್ವಯಿ, ನಿನ್ನಲ್ಲಿ ಜಯ ಇಲ್ಲ, ಓಡಿ ಹೋಗ್ತೇನೆ ಅಂದರೆ ಏನರ್ಥ? ಸತ್ತಾದರೂ ಗೆಲ್ಲಬೇಕಲ್ವ, ಗೆದ್ದಾದರೂ ಸಾಯ್ಬೇಕಲ್ವ, ಎರಡು ಮಾಡ್ತಾ ಇಲ್ಲ, ಓಡಿ ಹೋಗ್ತೇನೆ ಅಂದರೆ ಸಂಜಯ ಅಂತ ಹೆಸರಿಟ್ಟಿದ್ದು ಹೇಗೆ? ಪುತ್ರಮಾ ವ್ಯರ್ಥ ನಾಮಕಃ, ನಿನ್ನ ಹೆಸರು ವ್ಯರ್ಥ ಆಗಬಾರದು, ಹೆಸರಿಗೆ ತಕ್ಕ ಹಾಗೆ ಬದುಕೋದನ್ನು ಕಲಿಬೇಕು. ಗೂಗಲ್ ನೋಡ್ಕೊಂಡು ತಪ್ಪು ತಪ್ಪು ಹೆಸರಿಟ್ಟರೆ ಏನು ಮಾಡೋದು? ಅಂತೆಯೇ ಆಗಬೇಕಾಗತ್ತೆ. ಯಾವುದೋ ಹೆಣ್ಮಗುಗೆ ಅಭಿಸಾರಿಕ ಅಂತ ಇಟ್ಬಿಟ್ಟಿದ್ದಾರೆ. ಅಭಿಸಾರಿಕ ಅಂದರೆ ಮೈಮಾರುವವಳು ಅಥವಾ ಗಂಡನ ಗಂಡ ಅಲ್ಲ, ಯಾರೋ ಒಬ್ಬ ಪ್ರಿಯತಮನನ್ನು ಸಂಕೇತ ಸ್ಥಾನಕ್ಕೆ ಇಂತಹ ಕಡೆ ಗುಪ್ತ ಸ್ಥಳದಲ್ಲಿ ನಾವು ಸಂಧಿಸೋಣ ಅಂತ ಹೇಳಿ ಅಲ್ಲಿಗೆ ತಾನೇ ಹೋಗುವವಳೇನಿದ್ದಾಳೆ ಅವಳನ್ನು ಅಭಿಸಾರಿಕ ಅಂತ ಕರೆಯೋದು. ಸಾರಿಕಾ ಅಂದರೂ ಅದೇ ಅರ್ಥ, ಅರ್ಥ ತಿಳಿದೇ ಇಟ್ಬಿಡೋದು. ಪಾಪ ಆ ಹೆಸರಿನಂತೆ ಅವರಾಗದೆ ಹೋದರೆ ಎಷ್ಟು ಭೀಕರ, ಆದರೂ ಕಷ್ಟ, ಆಗದೆ ಹೋದರೂ ಕಷ್ಟ, ಅದಲ್ಲ ಹೇಳಿದ್ದು. ಅದರಿಂದಾಗಿ ಹೆಸರಿಡೋದು ಯಾಕೆ ಅಂತಂದರೆ, ಒಂದು ಪಾರಿಭಾಷಿಕ, ಅದರ ಮುಖ್ಯಾರ್ಥ ನಮ್ಮಲ್ಲಿರೋಲ್ಲ, ಮುಖ್ಯಾರ್ಥ ದೇವರನ್ನ ಮಾತ್ರ ಇರೋದು. ಅಟ್ಲೀಸ್ಟ್ ಅಂತೆ ಆಗಬೇಕು, ಅದರಂತೆ ಆಗಬೇಕು ಅಂತನ್ನೋದಕ್ಕಾಗಿ ಹೆಸರಿಡೋದು. ನಿನಗೆ ಸಂಜಯ ಅಂತ ನಾವು ಕ್ಷತ್ರಿಯರಿಟ್ಟದ್ದು ಯಾಕೆ? ಗೆಲ್ಲಬೇಕು ಅಂತ. ನೀನು ಮಾಡ್ತಾ ಇರೋದೇನು? ಓಡಿ ಹೋಗ್ತಾ ಇದ್ದಿ. ಸಮ್ಯಕ್ ದೃಷ್ಟಿರ್ಮಹಾಪ್ರಾಜ್ಞ ಬಾಲಂ ತ್ವಾಂ ಬ್ರಾಹ್ಮಣೋಬ್ರವೀತ್ ಅಯಂ ಪ್ರಾಪ್ಯ ಮಹತ್ಕೃಚ್ಛರಂ ಪುನರ್ವೃದ್ಧಿಂ ಗಮಿಷ್ಯತಿ. ನಾನು ಬಹಳ ಹಿಂದೆ ಒಬ್ಬ ಬ್ರಾಹ್ಮಣನ ಮಾತನ್ನು ಕೇಳಿದ್ದೆ. ಅವನು ಜ್ಯೋತಿಷ ಹೇಳುವವ. ಅವನು ಹೇಳಿದ, ಇವನು ಬಹಳ ಕಷ್ಟವನ್ನು ಹೊಂದಿ ಆಮೇಲೆ ಮೇಲೆದ್ದು ಬರ್ತಾನೆ ಅಂತ. ಆಗ ಕಷ್ಟಕ್ಕೆ ಈಗಾಗಲೇ ಒಳಗಾಗ್ಬಿಟ್ಟಿದ್ದಿ, ಮೇಲ್ಗಡೆ ಬರೋದು ಒಂದೇ ದಾರಿ. ಮೇಲ್ಗಡೆ ಬರಬೇಕಾದ್ರೆ ಮಧ್ಯದಲ್ಲಿ ಸತ್ರು ತೊಂದರೆ ಇಲ್ಲ, ಆದರೆ ಮೇಲ್ಗಡೆ ಏರ್ಲಿಕ್ಕೇನೆ ಇಲ್ಲ ಅಂತ ಅಂದುಕೊಳ್ಬೇಡ. ತಸ್ಯ ಸ್ಮರಂತಿ ವಚನಂ ಆಶಂಸೆ ವಿಜಯಂ ತವ ತಸ್ಮಾತ್ ತಾತಬ್ರವೀಮಿತ್ವಾಂ ವಕ್ಷ್ಯಾಮಿತ ಪುನಃ ಪುನಃ. ನಿನಗೆ ಉತ್ತರೋತ್ತರ ಶ್ರೇಯಸ್ಸಾಗಲಿ ಅಂತ ಇಟ್ಟುಕೊಂಡು ನಾನು ಹೇಳ್ತಾ ಇದ್ದೇನೆ. ತಸ್ಯ ಯುದ್ಧಾರ್ಥಮುದ್ಯುಕ್ತ ಭವತ್ಯವಹಿತಾಮತಿ ತಸ್ಯಾರ್ಥ ಸಿದ್ಧಿರ್ನಿಯತ ನ ಯೇಶ್ವರ್ಥಾನುಸಾರಿಣ. ಯಸ್ಯ ಯುದ್ಧಾರ್ಥಮುದ್ಯುಕ್ತ, ಕ್ಷತ್ರಿಯನಾದವನು ಆಕ್ರಮಣವನ್ನು ಮಾಡಬೇಕು, ಅವನು ಹಿಂಜರಿಯೋದಲ್ಲ. ಬ್ರಾಹ್ಮಣನಾದವ ಹಿಂಜರಿಬೇಕು, ಕ್ಷತ್ರಿಯನಾದವ ಆಕ್ರಮಣಕ್ಕೆ ನಿಲ್ಲಬೇಕು. ಅಂತಹವನು ಎದ್ದು ಬರ್ತಾನೆ. ಸಮೃದ್ಧಿರಸಮೃದ್ಧಿರುವ ಪೂರ್ವೇ ತಾಂ ಮಮ ಸಂಜಯ ಏವಂ ವಿದ್ವಾನ್ ಯುದ್ಧಮನ ಭವಮಾ ಪ್ರತ್ಯುಪಾಹಾರ. ಒಬ್ಬ ಕ್ಷತ್ರಿಯ ಎಂಥದೇ ಅವಸ್ಥೆಯಲ್ಲಿ ಇರಲಿ, ಕಟ್ಟಕಡೆಯ ಅವಸ್ಥೆಯಲ್ಲಿ ಇದ್ದಾಗಲೂ ಕೂಡ ಎದ್ದು ಬರುವಂತಹ ಒಂದು ಆ ಬಯಕೆ ಆದರೂ ಮೂಡಬೇಕು. ಇಲ್ಲ ಅಂದ್ರೆ ಏನರ್ಥ? ನಾ ತಪ್ಪಾಪಿ ಯಸೀಂ ಕಿಂಚಿತ್ ಅವಸ್ಥಾಂ ಶಂಬರೋ ಬ್ರವೀತ್ ಯಸ್ಯ ನೈವೋದ್ಯತ ಪ್ರಾತಃ ಭೋಜನಂ ಪ್ರತಿ ದೃಶ್ಯತೆ ಪತಿಪುತ್ರ ವಧಾದೇತತ್ ಪರಮಂ ದುಃಖಮಬ್ರವೀತ್ ದಾರಿದ್ರ್ಯಮಿತಿಯೇ ಪ್ರೋಕ್ತಂ ಪರ್ಯಾಯ ಮರಣಂ ಹಿತತ್. ಶಂಬರ ಅಂತ ಒಬ್ಬ ರಾಕ್ಷಸ, ಅವನು ಒಂದು ದಿವಸ ಯುದ್ಧದಲ್ಲಿ ಸೋತು ಎಲ್ಲ ಬಿಟ್ಟಟ್ಟೋಗಿದ್ದಾರೆ. ಅವನಿಗೆ ಯಾವುದೂ ಇಲ್ಲ, ಏನು ಅಂದರೆ ಏನೂ ಇಲ್ಲ ಅವನ ಹತ್ರ. ಪರ್ಯಾಯ ಮರಣಂ ಹೇತತ್ ಪರಮಂ ದುಃಖಮಬ್ರವೀತ್. ದಾರಿದ್ರ್ಯ ಅಂತನ್ನೋದು ಮರಣವೇ, ದಾರಿದ್ರ್ಯ ಅನ್ನೋದು ಮರಣವೇ. ಯಾಕೆ ಅಂದರೆ
यस्य नैवोद्यत प्रातर्भोजनं प्रतिदृश्यते ಬೆಳಗ್ಗೆ ಎದ್ದರೆ ತಿನ್ನಲಿಕ್ಕೇನು ಅಂತಿಲ್ಲ ಮನೆಯಲ್ಲಿ ಅಂತಹ ದಾರಿದ್ರ್ಯ ಇವಾಗ ನಿನಗೆ ಬರುತ್ತೆ ನೀನು ಓಡಿ ಹೋದರೆ ಏನು ನೀನು ಕಾಡಿನಲ್ಲಿ ಇದ್ದರೂ ಕೂಡ ಓ ಇವನು ರಾಜನಾಗಿದ್ದ ಅಂತ ಹೇಳಿ ತಂದು ಕೊಡ್ತಾರ ಇಲ್ಲ ನೀನು ಅನುಭವಿಸಬೇಕಾಗುತ್ತೆ ಅಯಂ ಮಹಾಕುಲೇ ದಾತ ಹರದಾಧರದ ವಿವಾಗತ ಈಶ್ವರಿ ಸರ್ವ ಕಲ್ಯಾಣಿ ಭರತ್ರ ಪರಮ ಪೂಜಿತ ನನ್ನ ಹೆಂಡತಿ ಅವನು ಶಂಬರ ಹೇಳ್ಕೊಳ್ಳೋದು ನನ್ನ ಹೆಂಡತಿ ಕೊಳದಿಂದ ಕೊಳಕ್ಕೆ ಬಂದ ಮೀನಿನ ಹಾಗೆ ಕ್ಷತ್ರಿಯ ಕುಲದಿಂದ ಕ್ಷತ್ರಿಯ ಕುಲಕ್ಕೆ ಬಂದು ಆದರೆ ಬಾಡಿ ಹೋದ ಕವನದಂತೆ ಆಗ್ತಾ ಇದ್ದಾಳವಳು ಮಹಾರ್ಹ ಮಾಲ್ಯಾಭರಣಾಂ ಸುಮೃಷ್ಟಾಂಬರವಾತಿನೀಂ ಪುರಾ ದೃಷ್ಟ್ವಾ ಸುಹೃದ್ವರ್ಗೋ ಮಾಮ ಪಶ್ಯತ್ ಸುದುಃಖಿತಾಂ ಈ ಹಿಂದೆ ಒಳ್ಳೆಯ ಅವಸ್ಥೆಯಲ್ಲಿರುವಾಗ ಜನರನ್ನು ಕಂಡು ಕೆಟ್ಟ ಅವಸ್ಥೆಯಲ್ಲಿದ್ದು ಅದೇ ಜನರನ್ನು ನೋಡೋದೇ ಬಹಳ ದುಃಖ ಆ ಅವಸ್ಥೆಗೆ ಇವಳು ಬಂದಿದ್ದಾಳೆ ದಾಸಕರ್ಮಕರಾನ್ ಭೃತ್ಯಾನ್ ಆಚಾರ್ಯರ್ಚುಕ್ ಪುರೋಹಿತಾನ್ ಅವೃತ್ಯಾಸ್ಮಾನ್ ಪ್ರಜಹತಃ ದೃಷ್ಟ್ವಾ ಕಿಂ ಜೀವಿತೇನತೆ ಅವಳು ಗಂಡನಿಗೆ ತಿರುಗಿ ಹೇಳಿದಳಂತೆ ದಾಸಕರ್ಮಕರಾನ್ ಭೃತ್ಯಾನ್ ಒಂದು ಕಾಲದಲ್ಲಿ ನಮ್ಮ ದಾಸರಾಗಿದ್ದವರು ಭೃತಿ ಅಂದರೆ ಸಂಬಳ ಸಂಬಳಕ್ಕೆ ಯೋಗ್ಯರಾದವರು ಭೃತ್ಯರು ಭೃತ್ಯ ಅಂದರೆ ಸಂಬಳಕ್ಕೆ ಯೋಗ್ಯರಾದವರು ಸಂಬಳಕ್ಕೆ ಯೋಗ್ಯರಾದವರು ಅವರೆಲ್ಲರೂ ಕೂಡ ಅವೃತ್ಯ ತ್ಯಜತಃ ಅಸ್ಮಾನ್ ಇನ್ನು ನಮಗೇನು ದುಡ್ಡಿಲ್ವಲ್ಲ ಅವ್ರು ಬಿಟ್ಟೋಗ್ತಾರೆ ಮನನಲ್ಲಿ ಸಮೃದ್ಧಿ ಕಡಿಮೆ ಆಗ್ತಿದ್ದ ಹಾಗೆ ಮನೆಯಲ್ಲಿ ಕೆಲಸದಲ್ಲಿದ್ದವರು ನಮಗೆ ಇವಾಗ ಪರಿಸ್ಥಿತಿ ಸರಿಯಿಲ್ಲ ಬಿಟ್ಟೋಗು ಅಂತ ಹೇಳಬೇಕಾಗತ್ತೆ ಅಥವಾ ಅವರೇ ಮುಂದಾಗಿ ತಿಳಿದುಕೊಂಡು ನಿಧಾನಕ್ಕೆ ಅನಿವಾರ್ಯವಾಗಿ ಬೇರೆ ಕಡೆ ಕೆಲಸ ಮಾಡಬೇಕಿದೆ ಅಂತ ಹೇಳಿಬಿಟ್ಟು ಹೋಗ್ತಾರೆ ಅದನ್ನು ನೋಡೋದು ಎಂತಹ ದುಃಖ ಯದಿಕೃತ್ಯಂ ನ ಪಶ್ಯಾಮಿ ತವಾದ್ಯಾಹಂ ಯಥಾಪುರ ಶ್ಲಾಘನೀಯಂ ಯಶಸ್ಸಂಚ ಕಾ ಶಾಂತಿರ್ ಹೃದಯಸ್ಯ ಮೇ ಅದರಿಂದಾಗಿ ಶಂಬರ ಮತ್ತೆ ನಾನು ಎದ್ದು ಬೀಳುವ ತನಕ ಶಾಂತಿ ಇಲ್ಲ ಅಂತ ಅಂದ್ಕೊಂಡು ಹೊರಟ ಈ ಪರಿಸ್ಥಿತಿ ನಿನ್ನೊಬ್ಬನಿಗೆ ಬಂದಿರೋದಲ್ಲ ಎಲ್ಲರಿಗೂ ಬಂದಿದೆ ಪ್ರತಿಯೊಬ್ಬ ರಾಜನೂ ಕೂಡ ಒಂದು ಹಂತದಲ್ಲಿ ಕಷ್ಟವನ್ನು ಅನುಭವಿಸ್ತಾನೆ ಎದ್ದು ಬರ್ತಾನೆ ಅದರಿಂದಾಗಿ ಎಲೈ ಸಂಜಯನೇ ಯಾಕೆ ಒಳಗಡೆ ಕೂತಿದ್ದೀಯ ಎದ್ದು ಬಾ ಅಂತ ತಾಯಿ ಹೇಳ್ತಾ ಇದ್ದಾಳೆ ನಹ್ಯಹಂ ನಚ ಮೇ ಭರ್ತ ನೇತಿ ಬ್ರಾಹ್ಮಣ ಮುಕ್ತವಾನ್ ವಯಮಾಶ್ರಯಣೀಯಾಸ್ಮ ನಾಶ್ರಿತಾರ ಪರಸ್ಯ ಚ ಅನ್ಯಾನ್ ಆಶ್ರಿತ್ಯ ಜೀವಂತಿ ಪರಿತ್ಯಕ್ಷಾಮಿ ಜೀವಿತಂ ನಿನಗನ್ನಿಸಬಹುದು ಅಮ್ಮ ಏನು ನನ್ನನ್ನು ಹೊರಗಡೆ ದುಡ್ಬಿಟ್ಟು ಒಳಗಡೆ ಸುಖವಾಗಿದ್ದಾಳೆ ಅಂತ ನೀನು ಸತ್ರೆ ನಾನು ಸಾಯ್ತೇನೆ ಅದು ನೆನಪಿರಲಿ ಒಂದು ಕಾಲದಲ್ಲಿ ಎಲ್ಲರಿಗೂ ಆಶ್ರಯವನ್ನು ಕೊಟ್ಟ ಕೈ ಬೇರೊಬ್ಬರಿಗೆ ಆಶ್ರಯವನ್ನು ಬೇಡುವುದಿಲ್ಲ ಮೇಲಿರುವ ಕೈ ಕೆಳಗಾಗುವುದಿಲ್ಲ ಆದ್ದರಿಂದ ನಾನು ಕೂಡ ಸಾಯ್ತೇನೆ ನೀನು ಅಂದ್ಕೊಳ್ಳೋದು ಬೇಡ ಅಮ್ಮ ಸುಖವಾಗಿರ್ತಾಳೆ ನನ್ನನ್ನು ಹೊರಗಡೆ ದಬ್ಬಿಬಿಟ್ಟು ಅಂತ ನಾನು ಅಷ್ಟೇ ಸಂಕಟವನ್ನು ಅನುಭವಿಸ್ತಾ ಇರ್ತೇನೆ ಸರ್ವೇತೆ ಶತ್ರುವತ್ಸಹ್ಯಾಃ ನ ಚೇತ್ ಜೀವಿತುಮಿಚ್ಛಸಿ ನಾವೀಗಾಗಲೇ ಸಾಯ್ತಾ ಇದ್ದೇವೆ ಕುರುಸ್ಥಾನಂ ಅಸ್ಥಾನೇ ಮೃತಾನ್ ಸಂಜೀವಯಸ್ವನಃ ಕುರುಶ್ವಸ್ಥಾನಂ ಅಸ್ಥಾನೆ ನಾವು ನಿನ್ನ ತಪ್ಪು ನಿರ್ಧಾರದಿಂದ ಈಗಾಗಲೇ ಸತ್ತೋಗಿದ್ದೀವಿ ನಮ್ಮನ್ನು ಬದುಕಿಸ್ಬೇಕು ಅಂದರೆ ನೀನು ಗೆಲ್ಲಬೇಕು ನಮ್ಮ ಬದುಕು ಗೆಲುವು ಮತ್ತು ಸೋಲಿನ ಮೇಲಿದೆ ಗೆಲುವು ಮತ್ತು ಸಾವು ನಮ್ಮ ಬದುಕು ಗೆಲುವು ಮತ್ತು ಸೋಲು ಒಂದು ಬದುಕು ಒಂದು ಸಾವು ಸೋಲು ಅಂದರೆ ಸಾವು ಆದರೆ ಸಾವು ಅಂದರೆ ಸೋಲಲ್ಲ ಏಕ ಶತ್ರು ವಧೇ ನೈವ ಶೂರೋ ಗಚ್ಚತಿ ವಿಶ್ರುತಿಂ ಇಂದ್ರೋ ವೃತ್ರ ವಧೇ ನೈವ ಮಹೇಂದ್ರಸ್ತ್ವಮಪಾದ್ಯತಾ ಒಬ್ಬನನ್ನು ಕೊಂದರು ಸಾಯಿಸಿದ್ದು ಅಂತಲೇ ಹೇಳೋದು ನೂರು ಜನರನ್ನು ಕೊಂದರೆ ಮಾತ್ರ ಸಾಯಿಸಿದ್ದು ಒಬ್ಬನನ್ನು ಕೊಂದರೆ ಸಾಯಿಸಿದ ಹಾಗಲ್ಲ ಅದರಿಂದಾಗಿ ನನಗೊಬ್ಬನನ್ನು ಕೊಲ್ಲಬಹುದು ಆಮೇಲೆ ನೂರು ಜನ ಬಂದು ಸಾಯಿಸ್ತಾರೆ ನಾನು ಯುದ್ಧಕ್ಕೆ ಹೋಗಲ್ಲ ಅಂತ ಅನ್ನಬಾರ್ದು ಒಬ್ಬನನ್ನು ಕೊಂದು ಕೂಡ ಇಂದ್ರ ಮಹೇಂದ್ರನಾದ ವೇದ ಇದೆ ಐತರೆಯ ಬ್ರಾಹ್ಮಣ ಇಂದ್ರೋ ಸಾರಿ ಐತರೆಯ ಅರಣ್ಯಕ ಇಂದ್ರೋ ವೃತ್ರಂ ಹತ್ವಾ ಮಹಾನ್ ಅಭವತ್ ತನ್ಮಹಾವೃತಸ್ಯ ಮಹಾವ್ರತತ್ವಂ ಅಂತ ಇಂದ್ರ
ವೃತ್ರನನ್ನು ಕೊಂದು ಮಹಾವ್ರತವನ್ನು ಗೈದ. ಆ ಮಹಾವ್ರತವನ್ನು ಮಾಡಿದ್ದರಿಂದ ಅವನನ್ನು ಮಹೇಂದ್ರ ಅಂತ ಕರೀತಾರೆ. ಅಲ್ಲಿ ಮಹಾವ್ರತ ಅಂತಂದರೆ ಐತರೇಯ ಉಪನಿಷತ್ತಿನಲ್ಲಿ ಒಂದು ಸಂಹಿತೋಪನಿಷತ್ತು ಅಂತ ಬರುತ್ತೆ. ಆ ಸಂಹಿತೋಪನಿಷತ್ತಿನಲ್ಲಿರೋ ಬೃಹತೀ ಸಹಸ್ರವನ್ನು ಪೂರ್ಣವಾಗಿ ಅನುಸಂಧಾನ ಮಾಡಿ ದೇವರಲ್ಲಿ ಅರ್ಪಿಸಿದ. ವೃತ್ರನನ್ನು ಕೊಂದ, ದೇವರಲ್ಲಿ ಬೃಹತೀ ಸಹಸ್ರವನ್ನು ಅರ್ಪಿಸಿದ. ಅದರಿಂದಾಗಿ ಅವನು ಮಹೇಂದ್ರ ಆಗಿದ್ದು. ಇಂದ್ರೋ ವೃತ್ರಂ ಹತ್ವ ಮಹಾವ್ರತಂ, ಮಹಾವ್ರತವನ್ನು ಮಾಡಿದ್ರಿಂದಾಗಿ ಇಂದ್ರನನ್ನು ಮಹೇಂದ್ರ ಅಂತ ಕರೆಯೋದು. ಒಬ್ಬನನ್ನೇ ಕೊಂದಿದ್ದು ವೃತ್ರನನ್ನು. ಆದ್ದರಿಂದಾಗಿ ಒಬ್ಬನನ್ನು ಕೊಂದರೂ ಕೊಂದ ಹಾಗೆ ನಾಮ ವಿಶ್ರಾವ್ಯ ಸಂಖ್ಯೆಯ ವೈ ಶತ್ರೂನ್ ಆಹೂಯ ದಂಸಿತಾನ್ ಸೇನಾಗ್ರಂ ಚಾಪಿ ವಿದ್ರಾವ್ಯ ಹತ್ವ ಶತ್ರುಂ ಪರಂತಪ. ನಿನ್ನ ಹೆಸರನ್ನು ಗಟ್ಟಿಯಾಗಿ ಕೂಗಿಕೊಳ್ಳಬೇಕು ರಣದಲ್ಲಿ, ನಾನು ಸಂಜಯ ಬಂದಿದ್ದೇನೆ ಯುದ್ಧ ಮಾಡಲಿಕ್ಕೆ ಅಂತ. ಹಾಗೆ ಬೇರೊಬ್ಬರು ಒಬ್ಬ ಕೇಳುವಂತೆ ಮಾಡಿ ಶತ್ರು ಕೂಡ ನಿನಗೆ ವೀರಸ್ವರ್ಗ ಇರುತ್ತೆ. ಯದೈವ ಲಭತೆ ವೀರ ಸುಯುದ್ಧೇನ ಮಹದ್ಯತಃ ತದೈವ ಪ್ರವ್ಯಥಂತೆ ಸ್ಯ ಶತ್ರವೋ ವಿನಮಂತಿತ. ಕೆಲವೊಮ್ಮೆ ನೀನು ತೆಗೆದುಕೊಳ್ಳುವ ಬೋಲ್ಡ್ ಸ್ಟೆಪ್ಪು ಅವರನ್ನು ಕುಗ್ಗಿಸಬಹುದು. ಏಳು, ತಕ್ತಾತ್ಮಾನಂ ರಣೇ ದಕ್ಷಂ ಶೂರಂ ಪುರುಚಮಾನಿನಂ ಅವಶಃ ಪೂಜಯಂತಿ ಸ್ಮ ಸರ್ವಕಾಮ ಸಮೃದ್ಧಿಭಿಃ. ತಕ್ತಾತ್ಮಾನಂ ರಣೇ ದಕ್ಷಂ, ಈ ಆರ್ಟ್ ಆಫ್ ವಾರ್ ಅಂತ ಹೇಳಿ ಒಂದು ಪುಸ್ತಕ ಇದೆ. ಆರ್ಟ್ ಆಫ್ ವಾರ್ ಅಂತ ಜಪಾನವರು ಮತ್ತು ಚೈನಾದವರ ಮಾರ್ಷಲ್ ಆರ್ಟ್ ಟೆಕ್ನಿಕ್ಸನ್ನು ಮತ್ತು ಅವರ ಬೇರೆ ಬೇರೆ ಇದನ್ನು ನೋಡಿಕೊಂಡು ಬರೆದಿರೋದು ಆರ್ಟ್ ಆಫ್ ವಾರ್ ಅಂತ. ಅಲ್ಲಿಯೂ ಇದನ್ನೇ ಹೇಳ್ತಾರೆ, ಬಿ ಆನ್ ಅಂಡರ್ ಡಾಗ್, ಅಂಡರ್ ಡಾಗ್ ಆಗಿ ನೀವು ಯುದ್ಧಕ್ಕೆ ಇಳಿರಿ. ಆವಾಗ ನೀವು ಸೋತರೆ ನಷ್ಟ ಇಲ್ಲ, ಗೆದ್ದರೆ ಇನ್ನೂ ಹೆಚ್ಚಿನ ಭಯ ಆಗುತ್ತೆ ಜನರಿಗೆ. ಯಾಕೆ ಅಂದರೆ ಮೊದಲು ನಾವು ನಿರೀಕ್ಷೆ ಮಾಡಿರಲಿಲ್ಲ ಇವನಲ್ಲಿ ಹೀಗಿದೆ ಅಂತ. ಇನ್ನೂ ನಿರೀಕ್ಷೆ ಮಾಡೋದು ಏನೇನಿದೆಯೋ ಇವನೊಳಗಡೆ ಅಂತ ಅನ್ಕೋತಾರೆ. ಅದರಿಂದಾಗಿ ಬಿ ಆ್ಯನ್ ಅಂಡರ್ ಡಾಗ್. ಒಂದು ಫೀಲ್ಡಿಗೆ ಇಳಿಬೇಕು ಅಂತಾದರೆ ಇನ್ ವಾರ್ ಫೀಲ್ಡ್ ನೀವು ಅಂಡರ್ ಡಾಗ್ ಆಗಿಯೇ ಕೆಲಸ ಮಾಡಬೇಕು ಅಂತ. ಅದನ್ನು ವೇದವ್ಯಾಸರು ನೋಡಿ, ತಕ್ತಾತ್ಮಾನಂ ಆತ್ಮಾನಂ ತಕ್ತ್ವ, ನೀನು ಬಿಟ್ಬಿಡು ನಿನ್ನನ್ನು, ನಾನು ಏನು ಅಲ್ಲ ಸತ್ತಿದ್ದೇನೆ ಅಂತ ತೀರ್ಮಾನ ಮಾಡಿಕೊಂಡು ಶವ ಹೋರಾಡ್ತಾ ಇದೆ ನಂದು ಅಂತ ಯುದ್ಧಕ್ಕಿಳಿ. ತಕ್ತಾತ್ಮಾನಂ, ಆಗ ಈ ಪರಿ ಹೋರಾಡಿದ್ರೆ ಅವರು ಖಂಡಿತ ಸೋಲ್ತಾರೆ. ಅವಶಾಹ ಪೂಜಯಂತಿ ಸ್ಮ ಸರ್ವಕಾಮ ಸಮೃದ್ಧಿ ಬಿಹಿ. ಅವಶಾಹ ಅವ್ರ ವಶದಲ್ಲಿರಲ್ಲ, ನೀನು ನಿನ್ನ ವಶದಲ್ಲಿರಲ್ಲ. ರಿಯಲಿ ಯು ಆರ್ ಆ್ಯನ್ ಇಂಡಿಪೆಂಡೆಂಟ್, ನಿಜವಾಗಿ ನಿಜವಾದ ಅರ್ಥದಲ್ಲಿ ಯು ಆರ್ ನಾಟ್ ಡಿಪೆಂಡೆಂಟ್, ನೀನು ನಿನ್ನ ವಶದಲ್ಲೇ ಇರಲ್ಲ. ಆವಾಗ ಯಾರು ಏನು ಮಾಡ್ತಾನೆ ಗೊತ್ತಾಗಲ್ಲ, ಹೆಂಗೆ ಬಿಹೇವ್ ಮಾಡ್ತಾನೆ ಅಂತಲೇ ಗೊತ್ತಾಗಲ್ಲ, ಅವನಿಂದ ಹೆದರ್ತಾರೆ. ಎಲ್ಲ ಪರ್ಫೆಕ್ಟಾಗಿರೋನ ಹತ್ರ ಹೆದರಲ್ಲ ಜನ, ಏ ಅವನು ಏನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಾಗಲ್ಲಪ್ಪ, ನಾವು ನಮಗೇನು ಗೊತ್ತಾಗಬೇಕು ಅಂತ ಸುಮ್ಮನಾಗ್ತಾರೆ. ಅದರಿಂದಾಗಿ ಆ ತರಹ ನೀನು ಯುದ್ಧ ಮಾಡಬೇಕು ಅಂತ ವಿದುಲಯ ಉಪದೇಶ. ತಕ್ತಾತ್ಮಾನಂ ರಣೇ ಶೂರಂ ದಕ್ಷಂ ಪುರುಚಮಾನಿನಂ ಅವಶಾಹ್ ಪೂಜಯಂತಿ ಸ್ಮ ಸರ್ವಕಾಮ ಸಮೃದ್ಧಿ ಬಿಹಿ. ರಾಜ್ಯಸ್ಯಾಪ್ಯಸ್ಯ ವಿಭ್ರಂಚಃ ಸಂಶಯೋ ಜೀವಿತಸ್ಯ ವ ಪ್ರಳಬ್ಧಸ್ಯ ಹಿ ಶತ್ರೋರ್ವೈ ಶೇಷಂ ಕುರುವಂತಿ ಸಾಧವಃ. ರಾಜ್ಯಸ್ಯ ಅಪ್ಯಸ್ಯ ವಿಭ್ರಂಚಃ, ಒಂದೋ ರಾಜ್ಯ ಕಳ್ಕೊಂಡಿರ್ತೇವೆ, ಒಂದೋ ಜೀವಿತಸ್ಯ ಚ ಸಂಶಯ, ಬದುಕ್ತೇನೆ ಇಲ್ವ ಅನ್ನೋದೇ ಡೌಟು. ಪ್ರಳಬ್ಧಸ್ಯ ಚ ಶತ್ರೋರ್ವ, ಶತ್ರುವಿನ ಎದುರು ಎದೆ ಸೆಟ್ಟಿಸಿ ನಿಲ್ಲುವ ಅವಕಾಶ, ಈ ಮೂರಲ್ಲಿ ಯಾವುದು ಅಂತ ಕೇಳಿದ್ರೆ ಪುರುಷರು ಏನು ಹೇಳ್ತಾರೆ, ಶತ್ರುವಿನ ಮೇಲೆ ನಾವು ಜೋರು ಮಾಡೋದು ಯಾವುದೇ ಹಂತದಲ್ಲಿ ಆಗಲಿ ಅದನ್ನು ನಾವು ಒಪ್ಕೊಳ್ತೇವೆ ಅಂತ. ಸ್ವರ್ಗದ್ವಾರೋಪಮಂ ರಾಜ್ಯಂ ಅಥವಾಪ್ಯಮೃತೋಪಮಂ ಭುಂಕ್ಷ ಯುದ್ಧೇನತೆ ಶತ್ರೂನ್ ಜಿತ್ವಾ ತುರಣಮೂರ್ಧನಿ. ಆದ್ದರಿಂದಾಗಿ ನೀನು ಮುಂದೆ ಹೋಗು, ಯುದ್ಧದಿಂದ ಭೋಗಿಸು. ಜಹಿ ಶತ್ರುನ್ ರಣೇ ರಾಜನ್ ವೃದ್ಧ ಮೇಕಾಯನೇ ಮತ್ವ
ಪತೋಲ್ಮುಖ ಇವಾರಿಷು, ಯುದ್ಧ ಮಾಡು, ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಡ. ಯಾಕೆಂದರೆ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಹೀನಾಯವಾಗಿ ಸೋತವರು ಎಷ್ಟು ಜನ ಇದ್ದಾರೆ ಇತಿಹಾಸದಲ್ಲಿ ಬರುತ್ತೆ. ಚಿತ್ರದುರ್ಗದ ಪಾಳೆಯಗಾರ ಒಬ್ಬ ಸುರಂಗದಲ್ಲಿ ನುಗ್ಗಲಿಕ್ಕೆ ಹೋಗಿ ಆ ಸುರಂಗದ ಆದ್ವಾರದಲ್ಲಿ ಬೆಂಕಿ ಹಾಕ್ಬಿಟ್ಟಿದ್ರು. ಆ ಹೊಗೆಯಿಂದ ಇವ್ರಿಗೆ ಉಸಿರಾಡಲಿಕ್ಕೆ ಆಗಲಿಲ್ಲ, ವಾಪಸ್ ಬಂದ. ಯುದ್ಧ ಕತ್ತಿ ಹಿಡ್ಕೊಳ್ಳಿಕ್ಕೂ ಪುರುಸತ್ತ ಆಗಲಿಲ್ಲ, ಹಂಗೆ ಸತ್ತೋದ. ಅವನ ಹೆಸರು ನನಗೆ ಈಗ ನೆನಪಾಗ್ತಾ ಇಲ್ಲ, ಹಾಗೆ ಸತ್ತೋದ ಅವನು. ಅದರಿಂದಾಗಿ ಕಷ್ಟ, ಹಾಗೆ ಮಾಡಬಾರ್ದು ಅಂತಳೋಳು. ಅದರಿಂದಾಗಿ ಓಡಿ ಹೋಗುವ ಬದಲು ಹಿಟ್ಲರ್ನೇ ಆಯಿತು. ಎಂತಹ ಹೀನಾಯವಾದ ಸಾವದು. ಸಾಯೋದಕ್ಕೆ ಒಂದು ಗಂಟೆ ಮೊದಲು ಇವಾ ಬ್ರೌನ್ಳನ್ನು ಮದುವೆ ಆದ. ಯಾಕೆ ಅಂದರೆ ಅದರಿಂದಲಾದರೂ ಒಂದು ತೃಪ್ತಿ ಇರಲಿ ಅಂತ. ಆಮೇಲೆ ಅವಳು ಗುಂಡು ಕೊಟ್ಟು ತಾನು ಗುಂಡು ಹಾಕ್ಕೊಂಡು ಸತ್ತ. ಎಂಥ ಭೀಕರ ಇವೆಲ್ಲ. ಓಡಿ ಹೋಗಬಾರದು, ಅದೇ ಯುದ್ಧ ಭೂಮಿಯಲ್ಲಿ ಬಂದು ನಿಂತ್ಕೊಂಡಿದ್ರೆ ಏನಾಗ್ತಾ ಇತ್ತು? ಅಲ್ಲಿ ಸಾಯ್ತಾ ಇದ್ದಿರಬಹುದು, ಆದರೆ ಬೇರೆನೇ ಥರ ಇಂಪ್ರೆಷನ್ ಬೀಳ್ತಾ ಇತ್ತು. ಎಲ್ಲೋ ಮಲ್ಕೊಂಡಿದ್ದಾರೆ, ಎಲ್ಲೋ ನಾವು ಬಂದಿದ್ದನ್ನು ನೋಡಿ ಆತ್ಮಹತ್ಯೆ ಮಾಡಿಕೊಂಡ, ಅವೆಲ್ಲ ಇಂಥದ್ದು. ಆ ಕಾರಣದಿಂದ ಜಹಿ ಶತ್ರು ನರಣೇ ರಾಜನ್ ಸ್ವಧರ್ಮ ಅನುಪಾಲಯ ಮಾತ್ವಾ ಪಶ್ಚೇತ್ ಸುಕೃಪಣಂ ಶತ್ರು ಶ್ರೀಮಾನ್ ಕದಾಚನ. ಶತ್ರು ಶ್ರೀಮಂತನಾಗಿ ಅವನ ಎದುರು ಬಿದ್ದವ ದರಿದ್ರನಾಗಿ ಬೀದಿಯಲ್ಲಿ ಓಡಾಡೋದನ್ನು ನೋಡಿದ್ರೆ ಅವನಿಗೆ ಎಂತಹ ಖುಷಿ ಗೊತ್ತಾ? ಹಾಗೆ ಅವಕಾಶ ಕೊಡಬೇಡ. ಅಸ್ಮದೀಯ ಇಷ್ಟ ಶೋಚದ್ಭಿಹಿ ನಂದದ್ಭಿಷ್ಟ ಪರೇರ್ಭೃಜಂ ಅಪಿತ್ವಾಂ ನಾನು ಪಶ್ಯೇಯಂ ದೀನ ದೀನ ವ್ಯವಸ್ಥಿತಂ. ನಮ್ಮವರೆಲ್ಲ ದುಃಖ ಪಡ್ತಾ ಇದ್ದಾರೆ, ಎಂತಹ ರಾಜನ ಕೈ ನಾನು ಸಿಕ್ಕಾಕೊಂಡ್ವಪ್ಪ ನಾವು ಅಂತ. ಅವ್ರ ಕಡೆಯವರೆಲ್ಲ ಸುಖ ಪಡ್ತಾ ಇದ್ದಾರೆ, ಓ ಎಂಥ ರಾಜನ ಮೇಲೆ ದಾಳಿ ಮಾಡಿದ್ವಿ ಅಂತ. ಬೇಕಾದ ಶತ್ರುಗಳಿಗೆ ದುಃಖ ಕೊಡಬೇಕು, ಮಿತ್ರರಿಗೆ ಆನಂದ ಕೊಡಬೇಕು. ನಿಂದು ಉಲ್ಟ. ಧರ್ಮರಾಜನಿಗೂ ಅದೇ ಮಾತು ಹೇಳಿದ್ದ ತಾನೆ. ಮಾ ಶತ್ರೂಣಾಂ ನಂದ ಕಶ್ಚೈವ ರಾಜನ್ ಅಂತ ಯಾರು ಭೀಮಸೇನ ಹೇಳಿದ್ದು. ಮಾ ಶತ್ರೂಣಾಂ ನಂದ ಕಶ್ಚೈವ ರಾಜನ್, ಒಬ್ಬ ಬದುಕಿರೋದು ಶತ್ರುಗಳಿಗೆ ಸುಖ ಕೊಡಲಿಕ್ಕಲ್ಲ, ಸಜ್ಜನರಿಗೆ ಸುಖ ಕೊಡಲಿ, ತನ್ನ ಗೆಳೆಯರಿಗೆ ಸುಖ ಕೊಡಲಿಕ್ಕೆ. ಅಷ್ಟಾದರೂ ಬೇಡವೇ ನಿನಗೆ ಅಂತ. ಅದರಿಂದ ಅನ್ನ ಇವಳು ಕುಂತಿ ಹೇಳ್ತಾ ಇದ್ದಾಳೆ. ಕುಂತಿ ಹೇಳ್ತಾ ಇರೋದು ವಿದುಲಯ ಕಥೆ ಇರಬಹುದು, ಆದರೆ ವಿದುಲೆಯಲ್ಲಿ ಕುಂತಿ ತನ್ನನ್ನು ಯಾಕೆ ಪ್ರತಿನಿಧಿಸ್ಕೊಳ್ತಾ ಇರಲಿಕ್ಕಿಲ್ಲ, ಇದೇ ಇರುತ್ತೆ. ಅವಳು ಈ ಸಂಜೆಯ ಜಾಗದಲ್ಲಿ ಯುಧಿಷ್ಠಿರನ್ನ ಪ್ರತಿಷ್ಠೆ ಮಾಡಿಬಿಟ್ಟಿದ್ದಾಳೆ, ವಿದುಲಯ ಜಾಗದಲ್ಲಿ ಅವಳು ಪ್ರತಿಷ್ಠೆ ಆಗೋಗಿದ್ದಾಳೆ. ಹೀಗಾಗಿ ಅಲ್ಲಿ ಏನೇನು ಬೈಗುಳ ಇತ್ತೋ, ಅಲ್ಲಿ ಏನು ಬೈದಿದ್ರೋ ಅದನ್ನೆಲ್ಲ ಸೇರಿಸಿ ಇವಳು ಇಲ್ಲಿ ಬೈದು ಬಿಡ್ತಾಳೆ. ಅವಾಗ ಏನಾಗುತ್ತೆ, ಅಲ್ಲಿ ಏನು ಪರಿಣಾಮ ಆಗುತ್ತೋ ಅಲ್ಲೇ ಯುಧಿಷ್ಠಿರ ಮೇಲೂ ಪರಿಣಾಮ ಆಗಲಿ ಅಂತ. ವಸ್ತುತಃ ಆ ಪರಿಣಾಮ ಆಗಬೇಕಾದ ಅಗತ್ಯ ಇರಲಿಲ್ಲ, ಯಾಕೆಂದರೆ ಭೀಮಸೇನ ಅವನನ್ನು. ಆದರೆ ತಾಯಿಗೆ ಗೊತ್ತಲ್ವಾ ಮಗನ ಮನಸ್ಸು ಹೇಗೆ ತಿರುಗತ್ತೆ ಅಂತ ಗೊತ್ತು. ಅದಕ್ಕೆ ಅವಳೇನು ಮಾಡಿದ್ಲು, ಹೀಗಾಗಬಾರ್ದೇನೋ ಅಂದ್ಕೊಂಡು ಇಲ್ಲಿ ಚೆನ್ನಾಗಿ ಬೈದ್ಬಿಟ್ಟು. ಆದರೆ ಯುಧಿಷ್ಠಿರ ಯುದ್ಧ ಮಾಡ್ಬಿಟ್ಟ, ಯುಧಿಷ್ಠಿರ ಅರ್ಜುನ ವಾಪಸ್ ಬಂದ್ಬಿಟ್ಟ, ಆಗ ಕೃಷ್ಣ ಬರಬೇಕಾಯ್ತು. ಆಮೇಲೆ ಯುಧಿಷ್ಠಿರ ತಿರುಗ್ಬಿಟ್ಟ, ಅಯ್ಯೋ ನಾವು ಯುದ್ಧ ಮಾಡಬಾರ್ದಿತ್ತು ಅಂತ. ಆ ಭೀಷ್ಮಾಚಾರ್ಯ ಕೈನಲ್ಲಿ ಯುದ್ಧ ಹೇಳಿಸ್ಬೇಕಿತ್ತು. ಹೀಗಾಗಿ ಒಂದು ಯುದ್ಧ ಆಯಿತು ಅಂದರೆ ಆ ಯುದ್ಧದ ಹಿಂದೆ ಮುಂದೆ ಬೇಕಾದಷ್ಟು ಮಥನ ಆಗತ್ತೆ, ಬೇಕಾದಷ್ಟು ಮಥನ ಆಗತ್ತೆ. ಅದರಿಂದಾಗಿ ಲಾ ಅನ್ನೋದು ಇಟ್ ಇಸ್ ಫಾರ್ ಫ್ಯೂಚರ್, ಜಜ್ಮೆಂಟ್ ಅನ್ನೋದು ಇಟ್ ಇಸ್ ಫಾರ್ ನೌ, ಇಟ್ ಇಸ್ ಫಾರ್ ಪ್ರೆಸೆಂಟ್. ಜಜ್ಮೆಂಟ್ ಅನ್ನೋದು ಪ್ರಚಲಿತ, ನ್ಯಾಯ ಅನ್ನೋದು ಭವಿಷ್ಯ. ನೀವು ಹಿಂಗೆ ನಡೆಸಬೇಕು ಅಷ್ಟೇ. ಆ ಕಾರಣದಿಂದ ಅವನಿಗೆ ಅಲ್ಲಿ ಭಯ ಆಯಿತು. ನೀನು ಹೀಗೆ ಮಾಡಬೇಕು ಅಂತ ಹೇಳಿ ಅರ್ಜುನನಿಗೆ ಹೇಳಬೇಕಾಯ್ತು, ಹೀಗೆ ಮಾಡದೆ ಹೋದರೆ ಹಂಗೆ ಬೀಳ್ತೀಯ, ಹಿಂಗೆ ಬೀಳ್ತೀಯ, ಅಲ್ಲಿ ಸಹ ಅಲ್ಲಿ ಒದ್ದಾಡ್ತೀಯ. ಅವಾಚ್ಯವಾದ ಅನಿಷ್ಟಬಹುನ್ ವಧಿಷ್ಯಂತಿ ತವಾಹಿತಾಹ ಅಂತೆಲ್ಲ ಅಲ್ಲಿ ಹೇಳಬೇಕಾಯ್ತು. ಧರ್ಮರಾಜನಿಗೆ ಓ ಜಜ್ಮೆಂಟ್ ಆಗೋಗಿದೆ ಅಂತ ಅನ್ಕೊಂಡ, ಅಯ್ಯೋ ಆ ಥರ ಆಗಿಲ್ಲ ಅಂತ ಹೇಳಬೇಕಾಯ್ತು. ಅಟ್ಟು ವ್ಯತ್ಯಾಸ. ಅದರಿಂದಾಗಿ ಅವಳು ಏನು ವಿದುಲೆ ಏನು ಬೈದ್ಲು ಅಂತ ಹೇಳಿದ್ಲು, ಅದರಲ್ಲಿ ವಿದುಲೆಯ ಭಾಗ ಎಷ್ಟಿತ್ತು, ಕುಂತಿಯ ಭಾಗ ಎಷ್ಟಿತ್ತು ಅಂತ ಹೇಳಿ ನಾವು ಲೈನ್ ಎಳೀಲಿಕ್ಕಾಗಲ್ಲ. ಇವತ್ತು ಗೊತ್ತಿಲ್ಲ. ಮಾತ ಸೈಂಧವ ಕನ್ಯಾನಾಂ
ಅಪಹಾತ ವಚಂ ಗಮಃ, ನೀನು ಸೋತ್ರೆ ಅಥವಾ ಓಡಿ ಹೋದರೆ ರಾಜರು ಬಿಡು, ನಿನ್ನ ಎದುರಾಳಿ ರಾಜರು, ಆ ಎದುರಾಳಿ ರಾಜರ ಹೆಣ್ಣುಮಕ್ಕಳು ಅಪಹಾಸ ಮಾಡ್ತಾರೆ, ಅದಕ್ಕೆ ತಯಾರಿದೆಯಾ ನೀನು? ಇವತ್ತಿಗೂ ಒಂದು ಜನಾಂಗ ಇದೆ ರಜಪೂತರಲ್ಲಿ, ಅವ್ರ ಮನೆಯಲ್ಲಿ ಚಪಾತಿ ಹೀಗೆ ಎಸೆಯೋದು ಹೆಣ್ಣುಮಕ್ಕಳು. ಇವರು ಬಹಳ ಗೌರವದಿಂದ ಮನೆತನದ ಹೆಣ್ಣುಮಗಳು ಪಲ್ಯ ಗಿಲ್ಲೆ ಎಲ್ಲ ಇಟ್ಟು ಚಪಾತಿ ಮಾತ್ರ ಎಸಿತಾಳೆ. ಯಾಕೆ ಅಂದರೆ ಅವರ ಪೂರ್ವಜರು ಮುಸಲ್ಮಾನರೊಡನೆ ಹೋರಾಡದೆ ಓಡ್ಬಂದ್ಬಿಟ್ಟಿದ್ರಂತೆ. ಅವತ್ತು ನೀವು ಓಡ್ಬಂದ್ಬಿಟ್ಟಿದ್ದೀರಾ, ನಿಮಗೆ ಊಟವನ್ನು ನಾವು ಹಿಂಗೆ ಎಸಿತೇವೆ ಕೊಡಲ್ಲ ಅಂತ. ಆದರೆ ಇದು ಈ ತಲೆಮಾರು 8ನೇದೋ 10ನೇದೋ ತಲೆಮಾರದು. ಆದರೆ ನಾವು ಹಾಗೆ ಓಡ್ಬಂದಿದ್ದೇವೆ ಅಂತನ್ನುವ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ನಮ್ಮ ಇಡೀ ಕುಲವನ್ನು ಕಾಡಬೇಕು ಅಂತ ಹೇಳಿ ಯಾರೋ ಒಬ್ಬಳು ಮಹಾತಾಯಿ ಮಾಡಿರಬೇಕು. ಬಂದ ಸೊಸೆಗೂ ಕೂಡ ಎಸಿ ಅಂತ, ಆ ಸೊಸೆಗೆ ಹೇಳಿ. ಒಂದು ಕಾಲದ ಸೊಸೆ ಇನ್ನೊಂದು ಕಾಲದ ಅತ್ತೆ ಅಲ್ವೇ, ಅವಳು ಹಿಂಗೆ ಎಸೆದು ಅದು ಇವತ್ತಿಗೂ ಬಂದಿದೆ. ಇದೇನಿದು ಎಲ್ಲ ಗೌರವವಾಗಿ ತಂದುಕೊಟ್ಟು ರಪ್ಪ ಅಂತ ಹಿಂಗೆ ಎಸಿತಾರಲ್ಲ ಅಂತ ನೋಡಿದ್ರೆ ಅದ್ರ ಹಿಂದೆ ಈ ಕಥೆ. ಅವರು ಅದನ್ನು ಹೇಳ್ಕೊಂಡ್ರು ಹಾಗೆ ನೋಡಿದ್ದೀನಿ ಅವ್ರನ್ನ. ಅದರಿಂದಾಗಿ ಕಷ್ಟ ಕೆಲವೊಂದು ಸರ್ತಿ ಏನಾಗುತ್ತೆ, ಹಲವಾರು ಪುಸ್ತಕ ಮಾಡದೇ ಇರೋದನ್ನು ಒಂದು ಕ್ರಿಯೆಯ ಮೂಲಕ ಸಂಪ್ರದಾಯದ ಮೂಲಕ ಹಿಂಗೆ ಇಳಿಸ್ಬಿಡ್ಬೋದು. ಅವ್ರಿಗೆ ಯಾವ್ದು ಬೇಕು, ಇತಿಹಾಸ ಜೀವಂತವಾಗಿದೆ. ಅದರಿಂದ ಅಥ ಉಷ್ಯ ಸೌವೀರ ಕನ್ಯಾಭಿಹಿ, ಸೌವೀರ ಅಂತಂದರೆ ಸಂಜಯನ ರಾಷ್ಟ್ರ, ಸಿಂಧು ಅಂದರೆ ಶತ್ರು ದೇಶದ ರಾಷ್ಟ್ರ, ಇಬ್ಬರು ಹೆಣ್ಣುಮಕ್ಕಳು ನಿನ್ನನ್ನು ತಮಾಷೆ ಮಾಡ್ತಾರೆ. ನಮ್ಮಲ್ಲೊಬ್ಬ ರಾಜ ಇದ್ದಂತೆ, ಅವನು ಹಿಂಗೆ ಓಡಾಟೋದಂತೆ. ಯುವ ರೂಪೇಣ ತಂಪನ್ನ ವಿದ್ಯಯಾಭಿಧನೇನ ಚ ಕಸ್ತ್ವಾದೃಚೋ ವಿಕುರ್ವೀತ ಯಶಸ್ವಿ ಲೋಕ ವಿಸ್ತೃತ. ಒಳ್ಳೆ ಯೌವನದಲ್ಲಿ ಇದ್ದೀಯಾ, ನೋಡಲಿಕ್ಕೆ ಬಹಳ ಚಂದ ಇದ್ದೀಯಾ, ವಿದ್ಯೆಯ ಒಳ್ಳೆ ವಿದ್ಯೆ ಇದೆ, ಅಭಿಧನೇನ ಚ ಒಳ್ಳೆ ವಂಶದಲ್ಲಿ ಬಂದಿದ್ದೀಯಾ, ನಿನ್ನಂಥವನು ಹೀಗೆ ಮಾಡಬಹುದೇ? ಓಢವ್ಯೇದುರು ಎನಡುವತ್ ಮನ್ಯೇ ಮರಣಮೇ ವತತ್ ಯದಿತ್ವಾ ಮತ್ರ ಪಶ್ಚಾಮಿ ಪರಸ್ಯ ಪ್ರಿಯವಾದಿನಂ. ಓಢವ್ಯೇ ಧುರಿ ಅನಡುವತ್, ಎತ್ತನ್ನು ಯಾಕೆ ಬಳಸ್ತಾರೆ ಅಂದರೆ ಶೋ ಆಫ್ಗಲ್ಲ, ಒಳ್ಳೆ ಎತ್ತು ಯಾಕೆ ಬಳಸ್ತಾರೆ ಅಂತಂದರೆ ನೊಗವನ್ನು ಹೊರಲಿ ಅಂತ. ಚೆನ್ನಾಗಿ ಬಲಿಷ್ಠವಾದ ಎತ್ತು ನೊಗ ಹೊರಸಿದ್ಕೊಂಡ ತುಪುಕಂತ ಕುಸಿದೋದ್ರೆ ಏನಾಗುತ್ತೆ, ಆ ಪರಿಸ್ಥಿತಿ ನಿನ್ನದು. ಯದಿತ್ವಾ ಮತ್ರ ಪಶ್ಯಾಮಿ ಪರಸ್ಯ ಪ್ರಿಯವಾದಿನಂ ಪೃಷ್ಠತೋನು ವ್ರಜಂತಂ ವಾ ಕಾಶಾಂತರ ಹೃದಯಸ್ಯ ಮೇ. ನಿನ್ನಂತಹ ಮಗನನ್ನು ಹೆತ್ತ ನನ್ನ ಹೊಟ್ಟೆಯ ಕಿಚ್ಚು ಎಂಥದು, ಎದೆಯನ್ನು ಸುಡತ್ತೆ. ನಾಸ್ಮಿನ್ ಜಾತು ಕುಲೇ ಜಾತಃ ಗಚ್ಚೇದ್ಯೋನ್ಯಸ್ಯ ಪೃಷ್ಠತಃ ನತ್ವಂ ಪರಸ್ಯಾನುಚರಃ ತಾತ ಜೀವಿತುಮರ್ಹಸಿ. ನಮ್ಮಂತಹ ಒಳ್ಳೆಯ ಕುಲದಲ್ಲಿ ಹುಟ್ಟಿದವ ಈ ತರಹ ಮಾಡಬಹುದೇ? ಅಹಂ ಹಿ ಕ್ಷತ್ರ ಹೃದಯ ವೇದ ಯದ್ಭೂರಿ ಚಾಚ್ವತಂ ಪೂರ್ವೈ ಪೂರ್ವತರಂ ಪ್ರೋಕ್ತಂ ಪರಃ ಪರೈಹಿ ಪರತರೈರಪಿ. ನನಗೆ ಕ್ಷತ್ರಿಯರ ನಾಡಿಮಿಡಿತ ಗೊತ್ತು, ಯಾಕೆಂದರೆ ನಾನೊಬ್ಬಳು ಕ್ಷತ್ರಿಯ ರಮಣಿ, ಇತಿಹಾಸವನ್ನು ಆಳವಾಗಿ ಹೃದಯದಲ್ಲಿ ಹೊತ್ತಿದ್ದೇನೆ. ಗೊತ್ತು ನಮ್ಮ ಹಿಂದಿನವರು ಹೇಗಿದ್ದರು, ಅವ್ರ ಹಿಂದಿನವರು ಹೇಗಿದ್ದರು, ಅವ್ರ ಹಿಂದಿನವರು ಹೇಗಿದ್ದರು ಅಂತ. ಹೀಗಾಗಿ ಕ್ಷತ್ರಿಯರ ನಡೆ ಅವರ ಹೃದಯ ಹೆಂಗೆ ಕೆಲಸ ಮಾಡುತ್ತೆ ಅಂತ. ಯೋ ವೈ ಕಶ್ಚಿತ್ ಕುಲೇ ಜಾತಃ ಕ್ಷತ್ರಿಯ ಕ್ಷತ್ರ ಧರ್ಮವಿತ್ ಭಯಾದ್ವೃತ್ತಿ ಸಮೀಕ್ಷೋವಾ ನನ ಮೇ ದೇಹ ಕಶ್ಯಚಿತ್. ಕ್ಷತ್ರಿಯನಾದವನು ಬೇರೊಬ್ಬರಿಗೆ ಬಾಗಲಿಕ್ಕೆ ಆಗುವಲ್ಲ, ಅವನಿಗೆ ಆ ಆಢ್ಯತೆ ಇದ್ದೇ ಇರುತ್ತೆ. ಏನೇ ಮಾಡಿದ್ರೂ ಆ ಟಿವಿಯೇ ನಿನ್ನೆ ಮೊನ್ನೆ ಅಧಿಕಾರ ತೆಗೆದುಕೊಂಡವರಿಗೆ ಬರುವ ಟಿವಿ ಹೀಗಿರಬೇಕಾದ್ರೆ ತಲೆತಲಾಂತರದಿಂದ ಆಳಿಕೊಂಡು ಬಂದವರಿಗೆ ಯಾವ ರೀತಿ ಟಿವಿ ಇರಬೇಡ, ನೋಡಲಿಕ್ಕಾಗೋದೂ ಇಲ್ಲ. ಮತ್ತೆ ನೀನು ಹೋಗಿ ತಪಸ್ಸು ಮಾಡಬೇಕಷ್ಟೆ. ಆ ತಪಸ್ಸಿಗೆ ಫಲ ಇಲ್ಲ, ಯಾಕೆಂದರೆ ತಪಸ್ಸು ಯಾವಾಗ ಫಲವನ್ನು ನೀಡುತ್ತೆ ಅಂದರೆ ಮಾಡಬೇಕಾದ ಕರ್ತವ್ಯವನ್ನು ಮಾಡಿದ್ದೇನೆ ಅನ್ನುವ ತೃಪ್ತಿ ಇದ್ದರೆ ನೀಡುತ್ತೆ. ಮಾಡಬೇಕಾದ ಕರ್ತವ್ಯವನ್ನು ಮಾಡಿಲ್ಲ ಅಂತ ಓಡಿ ಬಂದರೆ ಅದು ತಪಸ್ಸಲ್ಲಿ ಫಲ ನೀಡುತ್ತೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ದೊಡ್ಡದಾಗಿ ತನ್ನನ್ನು ತಾನೇ ಅಸಹಿಸಿಕೊಂಡು ಒಬ್ಬ ಸತ್ತು ಹೋಗ್ತಾನೆ. ಅದಕ್ಕಿಂತ ಭೀಕರ ತಮ್ಮನ್ನು ತಾವೇ ನಿಂದಿಸಿಕೊಳ್ಳೋದು, ತಮ್ಮನ್ನು ತಾವೇ ಕಡೆಗಣಿಸಿಕೊಂಡು ನೋಡೋದು ಎಷ್ಟು ಹಿಂಸೆ. ಒಂದು ರೀತಿ ತಮ್ಮನ್ನು ತಾವೇ ದ್ವೇಷಿಸಿಕೊಳ್ಳುವ ಹಾಗೆ
ಈ ಲಿಂಗ ಬದಲಾವಣೆ ಮಾಡಿಕೊಳ್ಳುವವರು ಹಾಗೆ ತಮ್ಮನ್ನು ತಾವೇ ದ್ವೇಷಿಸಿಕೊಳ್ಳೋದು. ನಾವೆಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಸೋದು ಈ ದೇಹವನ್ನು. ಈ ದೇಹವನ್ನು ಚೆನ್ನಾಗಿ ಮಾಡಿಕೊಳ್ಳಿಕ್ಕೆ ಇಷ್ಟ ಅಲ್ಲ, ಇದನ್ನೇ ದ್ವೇಷ ಮಾಡೋದು ಅಂದ್ರೆ ಏನರ್ಥ? ಹೇಗೋ ಹಾಗೆ. ಅಪ್ಯ ಪರ್ವಣಿ ಭಜ್ಜೇತ ನನ ಮೇಧಿಹ ಕಸ್ಯಚಿತ್ ಮಾತಂಗೋ ಮತ್ತ ಇವಚ ಪರಿಯಾತ್ ಸಮಹಾಮನಾಹ. ನಾವು ಒರಟಾದ ಕೋಲು ಎರಡಾದರೆ ಮುರಿಬೇಕು ಅಥವಾ ಬಾಗಬಾರದು, ಒಂದಾಗಿ ಬಾಗಬಾರದು, ಬೇಕಾದ್ರೆ ಮುರಿದುಬಿಟ್ಟು ಎರಡಾಗೋಣ, ಬಾಗೋದು ಮಾತ್ರ ಬೇಡ ಅಂತ ಹೇಳ್ತಾಳೆ. ಇದೇ ಡೈಲಾಗು ರಾವಣನೂ ಹೇಳಿದ್ದು. ಅಪಿದ್ವಿಧಾಹಂ ಭಜ್ ವಾಲ್ಮೀಕಿ ರಾಮಾಯಣದಲ್ಲಿ ಅಪಿದ್ವಿಧಾಹಂ ಭಜ್ಜೇಯಂ ನನಮೇಯಂ ನಕಂಚನ ಏಷಮೇ ಸಹಜೋ ದೋಷ ಸ್ವಭಾವೋ ನನಿವರ್ತತೆ ಸ್ವಭಾವೋ ದುರತಿಕ್ರಮ ಅಂತನೂ ಪಾಠ ಇದೆ. ಇರಲಿ, ವಾಲ್ಮೀಕಿ ರಾಮಾಯಣದಲ್ಲಿ ರಾವಣ ಹೇಳೋ ಡೈಲಾಗ್ ಇದು. ನಾನು ಮುರಿದೇನು, ಒಂದಾಗಿ ಬಾಗಲಾರೆ, ಏನು ಮಾಡೋ, ನನ್ನ ದೋಷ ಅದು. ಸ್ವಭಾವ ದುರತಿಕ್ರಮ, ಸ್ವಭಾವವನ್ನು ಮೀರಲಿಕ್ಕೆ ಯಾರ ಕೈಲೂ ಆಗಲ್ಲ. ಅದೇ ಡೈಲಾಗು ದುರ್ಯೋಧನನು ಹೇಳೋದು. ಅದನ್ನೇ ಯುಧಿಷ್ಠಿರನಿಗೂ ಹೇಳಬೇಕಾಯ್ತು. ಹಾಗಾದರೆ ಆ ಡ್ರೈವ್ ಇದೆಯಲ್ಲ, ಆ ಒಳಗಡೆ ಯಾವುದು ಪ್ರೇರಣೆ ನೀಡುತ್ತೆ ಅಂತ, ಅದು ಯಾವಾಗ ಸರಿ ತಪ್ಪು ಅಂತಾಗತ್ತೆ ಅಂತ ಆದರೆ, ಗುರಿ ಸರಿ ತಪ್ಪು ಅಂತಾದರೆ ಮಾತ್ರ. ಬೇರೆ ಎಲ್ಲ ವರ್ತನೆಗಳು ಸಾವಕಾಶ, ಬೇರೆಲ್ಲ ನೀತಿಗಳು, ನಾವು ನಡೆಯುವ ನೀತಿಗಳೆಲ್ಲ ಏನಿದೆ ಅದೆಲ್ಲವೂ ಕೂಡ ಸಾವಕಾಶ. ಗುರಿ ಏನಿದೆ ಅನ್ನೋದ್ರ ಮೇಲೆ ದಾರಿ ಡಿಪೆಂಡ್ ಆಗುತ್ತೆ ಅಷ್ಟೆ. ದಾರಿ ಒಳ್ಳೆಯದ ಕೆಟ್ಟದ ಅನ್ನೋದು ಗುರಿಯ ಮೇಲೆ ಡಿಪೆಂಡ್ ಆಗುತ್ತೆ. ಕೃಷ್ಣ ಗೀತೆಯಲ್ಲಿ ಹೇಳಿದ್ದು ಅದನ್ನು. ಬ್ರಾಹ್ಮಣೇಭ್ಯೋ ನಮೇ ನಿತ್ಯಂ ಧರ್ಮ ಯೈವ ಚ ಸಂಜಯ. ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಬೇಕು ನಿಜ, ಆಳುವಿಕೆಯಲ್ಲಿ ಅಲ್ಲ. ಬ್ರಾಹ್ಮಣರ ಥರ ಆಗಬಾರದು. ಬ್ರಾಹ್ಮಣರು ಹೋಗ್ಬೋದು. ಇವತ್ತು ಇದೇ ರಾಜನಿಗೆ ಜಯಾಶಂಸೆ ಮಾಡ್ತಾ ಇರ್ತಾರೆ. ಈ ರಾಜ ಸಾಯ್ತಾನೆ ಅಥವಾ ಈ ರಾಜ ಸೋಲ್ತಾನೆ, ಮುಂದಿನ ರಾಜ ಬಂದರೆ ಸುಖಿ ಭವ ಸಾಮ್ರಾಜ್ಯಂ ವೈರಾಜ್ಯಂ ಪಾರಮೇಷ್ಠ್ಯಂ ಅಂತ ಆಶೀರ್ವಾದ ಮಾಡ್ತಾರೆ. ಬ್ರಾಹ್ಮಣರ ಥರ ಆಗಬೇಡ. ಗೊತ್ತಾದರೆ ನಮ್ಮ ಬುದ್ಧಿಲದ್ದಿ ಜೀವಿಗಳಿಗೆ ಗೊತ್ತಾಗಿಲ್ಲ ಇದು, ಇಲ್ಲ ಅಂದ್ರೆ ಮಹಾಭಾರತದಲ್ಲೇ ಬ್ರಾಹ್ಮಣ ವಿರೋಧ ಹೇಳಿದೆ ಅಂತ ಇದ್ರು. ಬ್ರಾಹ್ಮಣರ ಪ್ರಯೋಜನ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವಾಗವಾಗ ಬ್ರಾಹ್ಮಣರ ನಿಂದನೆ ಮಾಡಿದ್ದಾರೆ ಅಂದರೆ ತಟಸ್ಥ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಅಷ್ಟೇ ಮುಖ್ಯ. ಶಾಸ್ತ್ರ ಪುರುಷರನ್ನ ಶಮನಿಸಂ ಮೇಲ್ ಶಮನಿಸಮನ್ನೇ ಶಾಸ್ತ್ರ ಹೇಳ್ತಾ ಇದೆ. ಭಾರತೀಯ ಶಾಸ್ತ್ರ ಅಂತ ಎಷ್ಟೋ ಜನರಿಗೆ ತಪ್ಪು ಕಲ್ಪನೆ ಇದೆ, ಅದನ್ನು ಬೈದಿದ್ದಾರೆ. ಫೆಮಿನಿಸಮನ್ನೇ ಎತ್ತಿ ಹೇಳಲಿಲ್ಲ, ಎಲ್ಲಿ ಸರಿ ಇದೆಯೋ ಎಲ್ಲಿ ತಪ್ಪಿದೆಯೋ ಅದನ್ನು ಅಟ್ಯಾಕ್ ಮಾಡಿದ್ದಾರೆ. ಆದರೆ ಇದು ಗೊತ್ತಿಲ್ಲ ಪಾಪ ಸ್ತ್ರೀವಾದಿಗಳಿಗೆ. ಶಿವರಾಮ್ ಕಾರಂತರು ಕರೆಕ್ಟಾಗಿ ಕರಿತಾ ಇದ್ರು ವಿಚಾರ ವ್ಯಾಧಿಗಳು ಅವರು. ಸಸಹಾಯೋ ತಹಾಯೋ ವಾ ಯಾವತ್ ಜೀವಂ ತಥಾ ಭವೇತ್. ಅದರಿಂದಾಗಿ ಬೇರೆ ವರ್ಣದವರನ್ನು ನಿಯಂತ್ರಿಸಬೇಕು, ವಿಮರ್ಶೆ ಮಾಡಬೇಕು, ಬೇರೆ ವರ್ಣದವರಿಗಿಂತ ಎತ್ತರದಲ್ಲಿ ಇರಬೇಕು. ಅದರಿಂದ ಹೀಗೆ ನೀನಿರಬೇಕಾದದ್ದು ಅಂತ ಮಿದುಲೆ ಹೇಳ್ತಾಳೆ. ಸಂಜಯ ಕೃಷ್ಣಾಯ ಸಸ್ಯ ಬತತೆ ಸಂಹತ್ಯ ಹೃದಯಂ ಕೃತಂ ಮಮ ಮಾತಸ್ತ್ವಕರುಣೆ ವೈರ ಪ್ರಜ್ಞೇತ್ಯಮರ್ತಣೆ. ಅವನು ಬೈದ. ಅವನು ಅಲ್ಲ ನಿನ್ನೇನು ತಾಯಿ ಅಂತಾರ ಏನಂತಾರೆ, ಮಾರಿನ ನೀನು ತಾಯಿನ. ಕೃಷ್ಣಾಯ ಸಸ್ಯ ಬತತೆ, ಪ್ರಾಯ ನನ್ನ ಎದೆಯ ಒಳಗಡೆ ಇರತಕ್ಕಂಥದ್ದು ಎದೆ ಚರ್ಮದಿಂದ ಮಾಡಿಲ್ಲ ಅಂತ ಅಂದ್ಕೊಳ್ತೇನೆ. ಎಲ್ಲ ಕಬ್ಬಿಣವನ್ನು ಒಟ್ಟು, ಕೃಷ್ಣಾಯಸ ಕಬ್ಬಿಣವನ್ನು ಒಟ್ಟು ಮಾಡಿ 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 ನಿನ್ನ ಹೃದಯ ಮಾಡಿರಬೇಕು. ಮ್ಯಾಕ್ಬೆತ್ತಲ್ಲಿ ಇದು ಇದೆ. ಅವಳು ಲೇಡಿ ಮ್ಯಾಕ್ಬೆತ್ತು ಆ ಡಂಕನನ್ನು ಕೊಲ್ಲಲಿಕ್ಕೆ ಹೋಗುವಾಗ ನನಗೆ ನನ್ನ ರಾಜನನ್ನು ಕೊಲ್ಲಲಿಕ್ಕೆ ಆಗ್ತಾ ಇಲ್ಲ, ರಾಜನನ್ನು ಕೊಲ್ಲುವ ಮನಸ್ಸು ಬರಲಿಕ್ಕೆ ನನ್ನ ತಾಯಿತನ ನಾಶ ಆದರೂ ಚಿಂತೆ ಇಲ್ಲ ಅಂತ ಹೇಳ್ತಾಳು ಅವಳು. ಸೊ ವ್ಯಾಸೋಚ್ಛಿಷ್ಟವೇ ಅದು ಕೂಡ. ಮಮ ಮಾತಸ್ತ್ವಕರುಣೆ, ನನ್ನ ತಾಯಿ ನೀನು ಅಕರುಣೆ, ಕರುಣೆಯೇ ಇಲ್ಲ. ಆಯಿತು ಮಗು, ಯುದ್ಧ ಮಾಡಲಿಕ್ಕೆ ಆಗದೆ ಹೋದರೆ ಮನೆಗೆ ಬಂದು ಕೊಟ್ಟಾಕೊಂಡು ಮಲ್ಕು ಅಂತ ಹೇಳಿ ಹೊಳ್ಬೇಕು. ವೈರಪ್ರಜ್ಞೆ ಅತ್ಯಮರ್ಷಣೆ, ವೈರಪ್ರಜ್ಞೆ ಏನಿಷ್ಟೊಂದು ದ್ವೇಷ, ಏನಿಷ್ಟೊಂದು
ಅತಿ ಅಮರ್ಷಣೆ ಸಹಿಸೋದೇ ಇಲ್ಲ ನೀನು. ಮಕ್ಕಳು ಹೊಡಿಲಿಕ್ಕೆ ಹೋದರೆ ತಡೆಯೋರು ಇರ್ತಾರೆ ಅಂಥದ್ದು ಹೊಡಿ ಹೊಡಿ ಅಂತ ಇದ್ದಾಳಲ್ಲ ಇವಳು. ಅಹೋ ಕ್ಷತ್ರ ಸಮಾಚಾರ ಯತ್ರ ಮಾಮಿತರಂ ತಥಾ ನಿಯೋಜಯಸಿ ಯುದ್ಧಾಯ ಪರಮಾತೇವ ಮಾಂ ತಥಾ. ನನಗೆ ಅನುಮಾನ ಆಗ್ತಾ ಇದೆ, ನಿನ್ನಂತ ಇನ್ನೇನಾ ಅಥವಾ ಬೇರೆಯವಳಾಗಿದ್ದು ನನ್ನ ದತ್ತು ತೆಗೆದುಕೊಂಡು ಬಂದು ಇಟ್ಕೊಂಡ್ಬಿಟ್ಟಿದ್ಯಾ, ನಿನ್ನ ಕೀರ್ತಿ ಬೆಳೆಸೋಕ್ಕೆ ನಾನೊಬ್ಬ ಬೇಕು ಅಂತ ಹೇಳಿ ಇಟ್ಕೊಂಡು ಹೀಗೆ ಚುಚ್ಚುತ್ತಾ ಇದ್ದೀಯ. ಈದೃಶಂ ವಚನಂ ಬ್ರೂಯಾತ್ ಭವತಿ ಪುತ್ರಮೇಕಜಂ ಕಿನ್ನುತೆ ಮಾಮ ಪಶ್ಯಂತ್ಯಾಹ ಪೃಥಿವ್ಯಾ ಅಪಿ ಸರ್ವಥಾ. ಅಲ್ಲ ಈ ತರಹ ಮಾತಾಡಬಹುದಾ, ನಾನು ಒಬ್ಬನೇ ಮಗ, ಬಹಳ ಜನ ಇದ್ದಾರಪ್ಪ, ಅದಕ್ಕೆ ತಾಯಿ ನನ್ನನ್ನು ಸಾಯಿಸಲಿಕ್ಕೆ ಏ ಹೋಗು ಮಗನೇ ಸಾಯಿ ಅಂತ ಹೇಳ್ತಾ ಇದ್ದಾಳೆ ಅಂತಂದರೆ ನಾನಿರೋದೇ ಒಬ್ಬ, ಏನು ಆಭರಣ ತಗೊಂಡು ಏನು ಮಾಡ್ತೀನಿ ನೀನು? ಕಿಮಾಭರಣ ಕೃತ್ಯಂತೆ ಕಿಂಭೋಗೈರ್ ಜೀವಿತೇನವಾ ಮೈವಾ ಸಂಗರಹತೆ ರಹಿತೆ ಪ್ರಿಯಪುತ್ರೇ ವಿಶೇಷತಃ. ಅಲ್ಲ ಇಷ್ಟು ದಿವಸ ನೀನು ಪ್ರೀತಿ ತೋರಿಸಿದ್ದಿ ಇಲ್ಲ ಅನ್ನಲ್ಲ, ನನಗೆ ಇವಾಗ ಡೌಟ್ ಬರ್ತಾ ಇದೆ, ಏನು ಹಿಂಗೆ ಇಷ್ಟು ಉತ್ಕಟವಾಗಿ ದೂರ ಮಾಡಬಹುದಾ ಅಂತ. ವಿದುಲ ಸರ್ವಾರಂಭಾಹಿ ವಿದುಚಾಂ ತಾತ ಧರ್ಮಾರ್ಥ ಕಾರಣಾತ್ ತಾನೇ ವಾಭಿ ಸಮೀಕ್ಷಾಹಂ ಸಂಜಯತ್ವಾಮಚೂಚುದಂ. ಅದಕ್ಕೆ ಅವಳು ಹೇಳ್ತಾಳೆ, ಪ್ರೀತಿ ಇರಬಹುದು ದ್ವೇಷ ಇರಬಹುದು, ಅದರ ಗುರಿ ಒಂದು ಧರ್ಮ, ಅದರ ಪ್ರಯೋಜನ ಇನ್ನೊಂದು ಅರ್ಥ. ಅದರಿಂದ ನಮ್ಮೆಲ್ಲ ಪ್ರವೃತ್ತಿ ಧರ್ಮ ಹಾಗೂ ಅರ್ಥದ ಮೇಲೆ ಇರಬೇಕು. ತಾಯಿಯ ಧರ್ಮ ಮಗನನ್ನು ಮುದ್ದಿಸೋದು ಅನ್ನೋದು ಅಲ್ಲ, ಧರ್ಮಕ್ಕಾಗಿ ಮಗನನ್ನು ತಯಾರು ಮಾಡಬೇಕು, ಅದಕ್ಕಾಗಿ ಮುದ್ದಿಸೋದು. ಮುದ್ದು ಅಂತನ್ನೋದು ಬೈ ಪ್ರಾಡಕ್ಟೇ ವಿನಃ ಮೈ ಪ್ರಾಡಕ್ಟ್ ಅಲ್ಲ. ಮಗನನ್ನು ತಯಾರು ಮಾಡಬೇಕಾದ್ರೆ ಪ್ರೀತಿ ಅಂತನ್ನೋದು, ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ ಆ ಪ್ರೀತಿ ದೇವರು ಕೊಟ್ಟಿದ್ದಾನೆ, ಧರ್ಮದಲ್ಲಿ ತೊಡಗಿಸಬೇಕಾದದ್ದು ಇರೋದು ಕರ್ತವ್ಯ. ಆ ಕರ್ತವ್ಯಕ್ಕೆ ಆ ಪ್ರೀತಿ ಅಂತನ್ನೋದು ಅಥವಾ ಮುದ್ದು ಮಾಡೋದು ಅನ್ನೋದು ಸಹಕಾರಿಯಾಗಬೇಕೇ ವಿನಃ ಅವಿರುದ್ಧವಾಗಿ ನಿಂತು ಬಿಡಬಾರ್ದು. ನಾನು ಮಗನನ್ನು ಬಹಳ ಪ್ರೀತಿಸ್ತೇನೆ, ಆದ್ದರಿಂದಾಗಿ ಅವನು ಒಳ್ಳೆ ಕೆಲಸ ಮಾಡೋದು ನಾನು ಸಹಿಸಲ್ಲ, ಆದ್ದರಿಂದಾಗಿ ಅವನು ಧಾರ್ಮಿಕನಾಗಿರೋದು ಬೇಕಿಲ್ಲ, ಆದ್ದರಿಂದಾಗಿ ಅವನು ಹೀಗಲ್ಲ ಅದು ಅಂತಳವಳು ವಿದುಲ. ತಾನೇ ವಾಭಿ ಸಮೀಕ್ಷಾಹಂ, ಅದರಿಂದ ನೋಡಿಕೊಂಡು ಮಾಡ್ತಾ ಇರೋದು. ಪ್ರೀತಿ ಇಲ್ಲ ಅಂತಿಲ್ಲ, ಈಗಲೂ ಪ್ರೀತಿ ಇದೆ. ಸುಸಂವೀಕ್ಷ ಕ್ರಮೋಪೇತೋ ಮುಖ್ಯ ಕಾಲೋಯಮಾಗತಃ. ಇಂತಹ ಕಾಲ ಎಲ್ಲರಿಗೂ ಬಂದೇ ಬರುತ್ತೆ. ನಿನ್ನ ಪ್ರೀತಿಯೋ ಕರ್ತವ್ಯವೋ ಅಂತ ಬಂದಾಗ ಎಲ್ಲರಿಗೂ ಒಂದು ಕಾಲದಲ್ಲಿ ಆಗ ಇದು ಬರುತ್ತೆ. ಅಸ್ಮಿನ್ಶ್ಚೇದಾಗತೆ ಕಾಲೇ ಕಾರ್ಯನ್ನ ಪ್ರತಿಪದ್ಯಸೇ. ಇಂತಹ ಸಂದರ್ಭದಲ್ಲಿ ನೀನು ಕೆಲಸ ಮಾಡಬೇಕಾದದ್ದು. ತಂತ್ವಾ ಮಹೇಶಸಾ ಸ್ಪೃಷ್ಟಂ ನ ಬ್ರೂಯಾಂ ಯದಿ ಸಂಜಯ ಪರವಾತ್ಸಲ್ಯಮೇ ವೈತತ್ ನಿಸ್ಸಾಮರ್ಥ್ಯಂ ಅಹೇತುಕಂ. ಇಂತಹ ಸಂದರ್ಭದಲ್ಲಿ ಹೇಳದೆ ಹೋದರೆ ನೀನೇ ಶಂಕೆ ಮಾಡಬೇಕು, ನಾನು ಇದು ನಮ್ಮಮ್ಮನೋ ಬೇರೆಯವಳಮ್ಮನೋ ಅಂತ. ಇಂತಹ ಟೈಮಲ್ಲಿ ಹೇಳ್ತಾ ಇದೆ ಅಂದರೆ ನಾನು ನಿಮ್ಮಮ್ಮ ಅಂತಲೇ ತಿಳ್ಕೊ, ಯಾಕೆಂದರೆ ಮುಂದೆ ನನಗೆ ಕೀರ್ತಿ ಬರುತ್ತೆ. ಓದ್ದೇ ಹೋದರೂ ಪರವಾಗಿಲ್ಲ ಅಂತ ಮಗನನ್ನು ಹೇಳ್ತಾ ಇದ್ದರೆ ಅವಾಗ ಸಂದೇಹ, ಇದೇನಿದು ಮುದ್ದು ಮಾಡಿ ಕೆಡಿಸ್ತಾ ಇದ್ದಾಳೆ. ಇಲ್ಲ ಕಠಿಣವಾಗಿ ಇದು ಮಾಡಬೇಕು, ಇದು ಕರ್ತವ್ಯ ಅಂತ ಹೇಳ್ತಾ ಇದ್ದೇನೆ ಅಂತಂದರೆ ನಮ್ಮ ಮೇಲೆ ಪ್ರೀತಿಯಿಂದ ಅಂತ. ತಂತ್ವಾ ಮಹೇಶಸಾ ಸ್ಪೃಷ್ಟಂ ಸದ್ಭಿರ್ವಿಗರ್ಹಿತಂ ಮಾರ್ಗಂ ತ್ಯಜ ಮೂರ್ಖ ನಿಷೇವಿತಂ ಅವಿದ್ಯಾ ಹಿ ಮಹತ್ಯಸ್ತಿ ಯಾ ಮಿಮಾಂ ಸಂಸ್ಕೃತಾಸ್ಪ್ರಜಾ. ಸದ್ಭಿರ್ವಿಗರ್ಹಿತಂ ಮಾರ್ಗಂ, ಸಜ್ಜನರು ನಿಂದಿಸುವಂತಹ ಈ ಮಾರ್ಗವನ್ನು ಬಿಟ್ಟುಬಿಡು. ಅವಿದ್ಯಾ ವೈ ಮಹತ್ಯಸ್ತಿ, ಅನೇಕ ಜನರು ಗೊತ್ತಿಲ್ಲ ಏನು ಮಾಡೋದು. ಮಗನ ಪ್ರೀತಿಯೋ ಕರ್ತವ್ಯ ಚೋದನೆಯೋ ಅಂತ ಬಂದಾಗ ಪ್ರೀತಿ ಗೆದ್ದರೆ ಬಹಳ ಜನ ಹಾಗೆ ಮಾಡ್ತಾರೆ ಅಂದರೆ ಗೊತ್ತಿಲ್ಲ ಅವರಿಗೆ, ಅವ್ರ ದಾರಿ ನಾವು ಅನುಸರಿಸೋದೇನು. ನೀನು ದೃಷ್ಟಾಂತ ಯಾರು ಬೇಕಾದ್ರೂ ಕೊಡ್ಬೋದು, ಯಾವುದಕ್ಕೂ ದೃಷ್ಟಾಂತ ಸಿಗತ್ತೆ, ಯಾವುದಕ್ಕೂ ದೃಷ್ಟಾಂತ ಸಿಗತ್ತೆ, ಅದ್ಭುತಾದ್ಭುತವಾದ ದೃಷ್ಟಾಂತ. ನೀವು ಒಂದು ದೃಷ್ಟಾಂತ ಹೇಳಿದ್ರೆ ಅದಕ್ಕೆ ದೃಷ್ಟಾಂತ ಕಥೆ ಅನ್ನೋದು ಸಂಗತ ಆಗಲ್ಲ, ಯಾಕೆ ಅಂದರೆ ಎಲ್ಲದಕ್ಕೂ ದೃಷ್ಟಾಂತ ಇರುತ್ತೆ. ಆದ್ದರಿಂದ ಹಾಗಾದರೆ ಯಾಕೆ ದೊಡ್ಡ ದೊಡ್ಡವರೆಲ್ಲ ಹೇಳ್ತಾ ಇದ್ರು, ಇವಾಗ ನಮ್ಮ ಸ್ವಾಮಿಗಳೇ ದೊಡ್ಡವರು ಪೇದಾರ ಸ್ವಾಮಿಗಳು ಹೇಳ್ತಾ ಇದ್ರು ದೃಷ್ಟಾಂತ ಕಥೆ ಯಾಕೆ ಅಂದರೆ ಅವತ್ತಿನ ಕಾಲದ ಉಪನ್ಯಾಸದ ಟ್ರೆಂಡ್ ಅದು.
ದೃಷ್ಟಾಂತ ಕಥೆಗಳನ್ನು ಹೇಳೋದು. ಏಕೆಂದರೆ ರಾಮಕೃಷ್ಣರಿಂದ ಶುರು ಆಯಿತದು, ಪ್ರಾಯಃ ರಾಮಕೃಷ್ಣರಿಂದ, ರಾಮತೀರ್ಥರಿಂದ, ಆಮೇಲೆ ಸಾನೆ ಗುರುಜಿ ಗುರುಜಿಯಿಂದ. ಸಾನೆ ಗುರುಜಿ ಅಂತ ಹೇಳಿ ಒಬ್ಬರು ಮರಾಠಿಯಲ್ಲಿ ಬಹಳ ಚೆನ್ನಾಗಿ ಬರೀತಾ ಇದ್ದರು ಅವರು. ಅವರ ಪುಸ್ತಕಗಳು ಇವತ್ತಿಗೂ ಕೂಡ ಮತ್ತೆ ಮತ್ತೆ ಪಬ್ಲಿಷ್ ಆಗ್ತವೆ. ಅವರು ಬಹಳ ದೃಷ್ಟಾಂತಗಳನ್ನು ಹೇಳ್ತಾ ಇದ್ರು. ಸೊ ಅವತ್ತಿನ ಕಾಲದ ಟ್ರೆಂಡ್ ಅಷ್ಟೇ ಅದು. ಆಮೇಲೆ ಇವತ್ತಿಗೂ ಕೂಡ ನಾವು ಅನೇಕ ದೃಷ್ಟಾಂತಗಳನ್ನು ಹೇಳ್ತೇವೆ, ಅದೆಲ್ಲ ಆ ಕಾಲಕ್ಕೆ ಆ ದೃಷ್ಟಾಂತ ಬಿಟ್ಬಿಡ್ಬೇಕು, ನಾವು ಆ ಸ್ಪಿರಿಟನ್ನು ಮಾತ್ರ ತಗೊಳ್ಬೇಕು. ಇವಾಗ ಎಷ್ಟೋ ಸರ್ತಿ ನಮ್ಮ ಗುರುಗಳು ಕೂಡ ಉಪನ್ಯಾಸದಲ್ಲಿ ಒಂದು ಹೊಸ ಟ್ರೆಂಡನ್ನು ಸೆಟ್ ಮಾಡಿದವರು ಕೂಡ ನಮ್ಮ ಗುರುಗಳು ದೃಷ್ಟಾಂತಗಳನ್ನು ಹೇಳ್ತಾ ಇದ್ದರು. ಅಲ್ಲಿಯ ದೃಷ್ಟಾಂತ, ಇಲ್ಲಿ ಆ ಪುಸ್ತಕದಲ್ಲಿ ಹೀಗಿದೆ, ಅವರ ಇದರಲ್ಲಿ ಹೀಗಿದೆ. ಆಮೇಲೆ ಯಾರವನು ಪ್ರಖ್ಯಾತ ಕಾರ್ ಮಾಲೀಕ, ಅವನು ಬೆನ್ಝಾ ಫೋರ್ಡ್ ಫೋರ್ಡ್ ಅವನ ಪುಸ್ತಕದಲ್ಲಿಯೂ ಕೂಡ ಹೀಗಿದೆ ಅನ್ನೋದು ಒಂದು ದೃಷ್ಟಾಂತದ ಒಂದು ಮುಖ ಅಷ್ಟೇ. ಅದಕ್ಕೆ ತದ್ವಿರುದ್ಧವಾದ ದೃಷ್ಟಾಂತ ಇನ್ನೊಬ್ಬನ ಕಡೆ ಇರ್ತಾನೆ. ದೃಷ್ಟಾಂತದಿಂದ ಸಮರ್ಥನೆ ಮಾಡಲಿಕ್ಕೆ ಹೋಗೋದನ್ನು ನಮ್ಮ ವಿದ್ವಾಂಸರು ಬಿಡಬೇಕು, ಬೇಕಿಲ್ಲ. ಅದು ಇಲ್ಲಿ ಏನಿದೆ ಶ್ಲೋಕ ಅರ್ಥ ಎರಡು ಸಾಕು ಜನರಿಗೆ, ಅದೇ ಬೇಕಾದಷ್ಟು. ಅದರಿಂದ ಅವಿದ್ಯಾವೈ ಮಹತ್ಯಸ್ತಿ ಯಾಮಿವಾಂ ಸಂಸ್ಕೃತ ಅಪ್ರದಾಹ. ತದ್ವಿರುದ್ಧವಾಗಿ ಮಗನಾದವನು ಉಳಿಬೇಕು, ತಾಯಿ ಹಾಗೆ ಬಯಸಬೇಕು. ಇವತ್ತು ಉಳಿದ್ರೆ ಸಾಕು, ಮುಂದೆ ಯಾವತ್ತೋ ಒಂದು ದಿವಸ ಮತ್ತೆ ಎತ್ತರಕ್ಕೆ ಏರಬಲ್ಲ ಅಂತ ಹೇಳುವಂತಹ ಮಾತುಗಳು ಇದೆ. ಬೇಡ, ಸೀತೆ ಇದ್ದೇ ಮಾತಿದೆ ಕಲ್ಯಾಣೀಪತ ಗಾಥೆ ಎಂ ಸುಂದರಕಾಂಡದಲ್ಲಿ. ಕಲ್ಯಾಣೀಪತ ಗಾಥೆ ಎಂ ಲೌಕಿಕಿ ಪ್ರತಿಭಾತಿ ಮೇ ಏತಿ ಜೀವಂತಮಾನಂದ ನರಂ ವರ್ಷಶತಾದಪಿ ಅಂದುಂಟು. ಏತಿ ಜೀವಂತಮಾನಂದ, ಬದುಕಬೇಕು, ಎಂತಹ ಪರಿಸ್ಥಿತಿ ಬಂದರೂ ಸಾಯಬಾರದು. ಯಾಕೆಂದರೆ 100 ವರ್ಷದಲ್ಲಿ ಒಮ್ಮೆ ಆದರೂ ಉತ್ಕಟವಾದ ಆನಂದ ಒಬ್ಬನಿಗಾಗೇ ಆಗತ್ತೆ. ಮೊದಲು ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ ಆ ಪ್ರಸಂಗವೇ ಬರಲ್ಲ ಅಂತುಂಟು. ಸೀತೆಯ ಆ ಮಾತನ್ನು ಇಟ್ಕೊಂಡು ವಾದ ಮಾಡ್ಬೋದಲ್ವ, ನೋಡಿ ಅವಳೆ ಹೇಳಿದಾಳೆ ಬದುಕಬೇಕು, ಕರ್ತವ್ಯ ಮಾಡದೆ ಹೋದರೂ ಬದುಕಬೇಕು ಅಂತ ಹಿಂಗೆ ತಿರುಗಿಸ್ಲಿಕ್ಕೆ ಬರಲ್ವ, ಏನು ಬೇಕಾದರೂ ತಿರುಗಿಸ್ಬೋದು. ಅದರಿಂದಾಗಿ ದೃಷ್ಟಾಂತದಲ್ಲಿ ಹೆಚ್ಚು ಜ್ಯೋತಿ ಬೀಳಬಾರದು. ಯಾಕೆಂದರೆ ಅವಿದ್ಯಾಂ ಸಂಸ್ಕೃತ ಅಸ್ತಾತ ತವಸ್ಯದಿತ್ಯಾದ್ ಯದಿ ಸದ್ವೃತ್ತಂ ತೇನ ಮೇತ್ವಂ ಪ್ರಿಯೋ ಭವ ಧರ್ಮಾರ್ಥ ಗುಣಯುಕ್ತೇನ ನೇತರೇಣ ಕಥಂಚನ. ಧರ್ಮ ಅರ್ಥ ಏನು ಅಂತ ನೋಡು, ಅದೇ ಮುಖ್ಯ. ಸೊ ರೋಲ್ ಮಾಡಲ್ಲು ಅನ್ನೋದು ಒಂದಿಲ್ಲ ಇಲ್ಲಿ. ನಮ್ಮ ಕಾಲದಲ್ಲಿ ಶಾಸ್ತ್ರಕ್ಕೆ ಸಮ್ಮತವಾದ ಧರ್ಮ, ಶಾಸ್ತ್ರ ಸಮ್ಮತವಾದ ಆ ಧರ್ಮದಿಂದ ಬಂದ ಅರ್ಥ, ಅದಿದೆಯಾ ನೋಡು ಅಷ್ಟೇ. ಮುಂದುವರಿ, ಯೋ ಹೇವ ದೈವ ಮಾನುಚ ಯುಕ್ತೇನ ಸದ್ಭಿರಾಚರಿತೇನ ಚ ಯೋ ಹೇವಮವಿನೀತೇನ ರಮತೆ ಪುತ್ರ ನಪ್ತೃಣ ಅನುತ್ಥಾನವತ ಚಾಪಿ ದುರ್ವಿನೀತೇನ ದುರ್ಧಿಯ ದೈವಮಾನುಚ ಯುಕ್ತೇನ ಸದ್ಭಿರಾಚರಿತೇನ ಚ ನದೇವ ಚರಿತಂ ಚರೇತ್. ಹೌದು, ದೇವತೆಗಳು ಮಾಡಿದಂತೆ ಮಾಡಬಾರದು, ತೀರ ಮನುಷ್ಯರಲ್ಲಿ ಮನುಷ್ಯರು ಮಾಡಿದ್ದನ್ನು ಮಾಡಬಾರದು. ದೈವ ಹಾಗೂ ಮನುಷ್ಯ ಎರಡೂ ಕೂಡ ಸೇರಿಕೊಂಡು ಯಾರೋ ಒಬ್ಬರು ಮಾಡಿರ್ತಾರಲ್ಲ, ಅದು ಸಜ್ಜನರಲ್ಲಿ ಅಭಿಮತವಾಗಿರುತ್ತಲ್ಲ, ಅದನ್ನು ಅನುಸರಿಸಬೇಕು. ಎಂತಹ ಕ್ಲಾರಿಟಿ! ಕೃಷ್ಣ 16,108 ಜನರನ್ನು ಮದುವೆ ಆದ ನನಗೆ ಅಟ್ಲೀಸ್ಟ್ 3 ಆದರೂ ಬೇಡವೆ ಅಂದರೆ ಅಸಂಗತ, ಅದು ದೈವ ಚರಿತ ಹಾಗಿರಬಾರ್ದು. ಸರಿ, ದೇವರು ಮಾಡ್ದ ಜಪ ನಾನು ಯಾಕೆ ಮಾಡಬೇಕು, ದೇವರ ಅಧ್ಯಯನ ಮಾಡ್ದ ನಾನು ಯಾಕೆ ಮಾಡಬೇಕು, ನಾನು ಮನುಷ್ಯ ಅಂತಂದರೆ ಅದು ಅಸಂಗತ. ಅದರಿಂದಾಗಿ ದೈವಮಾನುಜ ಯುಕ್ತೇನ ಎರಡೂ ಕೂಡ ಎಲ್ಲಿ ಮಿಕ್ಸಪ್ ಆಗಿ ಸಜ್ಜನರು ಯಾವುದನ್ನು ಮಾಡ್ತಾ ಇರ್ತಾರೆ ಅದನ್ನು ಮಾಡಬೇಕು, ಉಳಿದಿದ್ದನ್ನು ಬಿಡಬೇಕು. ಅಂದರೆ ನಮ್ಮಲ್ಲಿ ರೋಲ್ ಮಾಡಲ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಅಂತ. ಅದು ಯಾವನೋ ರಾಕ್ ಸ್ಟಾರ್ ಥರನೇ ಕೂದಲು ಬಿಡು, ಅದೆಲ್ಲ ಬೇಡ, ಅನುಕರಣೆ ಬೇಡ. ಅದರಿಂದಾಗಿ ನಮ್ಮ ಗುರಿಗೆ ಧರ್ಮಕಾಮಾರ್ಥಯುಕ್ತ ಆಗಿರಬೇಕು. ನಿನ್ನಂತಹವನನ್ನು ಪಡೆದರೆ ನನ್ನ ಅಪ್ಪ ಕೆಳಗಡೆ ಬೀಳೋದೆ ಅನುತ್ಥಾನವತ. ಏಕೆಂದರೆ ಮಾತಾಮಹನಿಗೆ ಅಂದರೆ ನನ್ನ ಅಪ್ಪನಿಗೆ, ಇವಳು ವಿದುಲ ಅಲ್ವ ಹೇಳ್ತಾರದು, ನನ್ನ ಅಪ್ಪ ಏನು ಮಾಡಬೇಕು, ಮಕ್ಕಳ ಸಾನ್ನಿಧ್ಯದಿಂದ ಶ್ರಾದ್ದದಲ್ಲಿ ಸಂತೋಷ ಪಡಬೇಕು. ಅಂದರೆ ಅದೊಂದು ಅರ್ಥವಾದ, ಅವರೇ ಬಹಳ ಸಂತೋಷ ಪಡ್ತಾರೆ ಅಂತಲ್ಲ. ಇಂತಹ ಕೆಟ್ಟ ಮೊಮ್ಮಗನನ್ನು ಪಡೆದದ್ದ, ಇಂತಹ ಕೆಟ್ಟ ಮೊಮ್ಮಗನನ್ನು ಪಡೆಯುವ ಮಗಳನ್ನು ಪಡೆದೆ ಅಂತ ಅವನಿಗೆ ದುಃಖ ಆಗಲ್ವಾ?
ರಮತೆ ಯಸ್ತು ಪುತ್ರೇಣ ಮೋಘಂ ತಸ್ಯ ಪ್ರಜಾಫಲಂ. ಈ ತರಹದ ಮಗ ಬಂದರೆ ಏನು ಪ್ರಯೋಜನ? ಅಕುರುವಂತೋ ಹಿ ಕರ್ಮಾಣಿ ಕುರುವಂತೋ ನಿಂದಿತಾನಿ ಚ ಸುಖಂ ನೈವೇಹನಾಮುತ್ರ ಲಭಂತೆ ಪುರುಷಾಧಮಃ. ಕರ್ಮಗಳನ್ನು ಮಾಡದೆ ನಿಂದಿತವಾದದ್ದನ್ನು ಮಾಡ್ತಾ ಇಲ್ಲಿಯೂ ಸುಖ ಇಲ್ಲ ಅಲ್ಲಿಯೂ ಇಲ್ಲ. ಯುದ್ಧಾಯ ಕ್ಷತ್ರಿಯ ಸೃಷ್ಟಃ ಸಂಜಯೇಹ ಜಯಾಯ ಚ ಕ್ರೂರಾಯ ಕರ್ಮಣೇ ನಿತ್ಯಂ ಪ್ರಜಾನಾಂ ಪರಿಪಾಲನೆ. ಕ್ಷತ್ರಿಯರು ಸೃಷ್ಟಿಯಾಗಿರೋದು ಯಾಕೆ? ಇಲ್ಲಿ ಜಯ ಕ್ರೂರಾಯ ಕರ್ಮಣೇ, ಕ್ರೂರವಾದ ಕರ್ಮಕ್ಕೆ ಅವರು ಇದಾಗಿರಬೇಕು. ಯಾಕೆಂದರೆ ಸೈನಿಕರಿಗೆಲ್ಲ ಯುದ್ಧದಲ್ಲಿ ಭಾಗವಹಿಸಲಿ, ಅತ್ಯಂತ ಕ್ರೂರ ಕರ್ಮಗಳನ್ನು ಮಾಡಲಿ ಅಂತ ಹೇಳಿ ಮದ್ಯಪಾನ ಮಾಡಿಸ್ತಾರೆ. ಆದರೆ ರಾಜನಿಗೆ ಅದಿಲ್ಲದೇ ಕ್ರೂರವಾದ ಕೆಲಸ ಮಾಡಲಿಕ್ಕೂ ಆಗಬೇಕು. ಯಾವ ಪ್ರೇರಣೆಯೂ ಇಲ್ಲದೆ ಅತ್ಯಂತ ಕ್ರೂರವಾದ ಕೆಲಸ ಮಾಡಲಿಕ್ಕೆ ತಯಾರಿರಬೇಕು. ಅದೇ ಸಮಯಕ್ಕೆ ಒಳ್ಳೆಯದು ಯಾವುದು, ಒಳ್ಳೆಯದರಲ್ಲಿಯೂ ತೊಡಗುವಂತಹ ಮನಸ್ಸು, ಎರಡು ಎಕ್ಸ್ಟ್ರೀಮ್ ಅವನ ಮನಸ್ಸು, ಅವನ CNS ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದೆಯಲ್ಲ, ಎರಡು ಎಕ್ಸ್ಟ್ರೀಮ್ಗಳಲ್ಲಿ ಕೆಲಸ ಮಾಡೋ ಹಾಗಾಗಬೇಕು. ಅದಕ್ಕಾಗಿಯೇ ಸೃಷ್ಟಿಯಾಗಿದ್ದು ಕ್ಷತ್ರಿಯ. ಬ್ರಾಹ್ಮಣನಿಗೆ ಈ ಎಕ್ಸ್ಟ್ರೀಮಲ್ಲಿ ಕೆಲಸ ಮಾಡಲಿಕ್ಕಾಗಲ್ಲ. ಒಂದು ಸರ್ತಿ ಕಸಾಯಿಖಾನೆಗೆ ನೋಡಿ ಬಂದ್ಬಿಟ್ರೆ ಒಂದು ತಿಂಗಳು ಊಟ ಸೇರಲ್ಲ ಅವನಿಗೆ. ಅಂದರೆ ಮನಸ್ಸು ಕೋಮಲ ಆಗಿರಬಾರ್ದು, ಮನಸ್ಸು ಕೋಮಲ ಆಗಿಬಿಟ್ರೆ ರಾಜ್ಯ ಆಡಲಿಕ್ಕಾಗತ್ತೆ, ಅವ್ಯವಸ್ಥೆ ಆಗುತ್ತೆ. ಅದರಿಂದ ಕ್ರೂರಾಯ ಕರ್ಮಣೆ ನಿತ್ಯಂ ಪ್ರಜಾನಾಂ ಪರಿಪಾಲನೆ. ರಾಜನೋರ್ವ ಶಿಕ್ಷೆ ಕೊಡಲಿಕ್ಕೆ ವಿಪರೀತ ಹಿಂಜರಿತಾ ಇದ್ದ, ಶಕ್ತಿಯೆಲ್ಲ ಇತ್ತು ಅವನಿಗೆ. ಅವನಿಗೆ ಅವನು ಕೈಕಾಲು ತೊಳ್ಕೊಳ್ಳಿಕ್ಕೆ ಅಂತ ಹೋದಾಗ ತಂಬಿಗೆಯಲ್ಲಿ ಏನೋ ಕೊಟ್ಟರು, ಅವನು ಕಾಲ ಮೇಲೆ ಕೈ ಮೇಲೆ ಹಾಕ್ಕೊಳ್ತಾನೆ ಬರೇ ರಕ್ತ. ಹಾಗೆ ಅವನನ್ನು ದೈನಂದಿನ ಜೀವನದಲ್ಲಿ ರಕ್ತವನ್ನು ನೋಡಿ ನೋಡಿ ಕಾಮನ್ ಕಾಮನ್ ಅಂತ ಮಾಡಿಸಿ ಅವನನ್ನು ಆ ಮಟ್ಟಕ್ಕೆ ತಂದದ್ದು. ಯಾಕೆಂದರೆ ಅವನನ್ನು ದೂರದಲ್ಲಿರುವ ಪ್ರದೇಶದಿಂದ ದತ್ತು ತೆಗೆದುಕೊಂಡು ಬಂದಿದ್ದರು ರಾಜನಿಗೆ. ಅದರಿಂದ ಕಷ್ಟ. ಒಬ್ಬ ರಾಜನನ್ನು ತಯಾರು ಹೇಗೆ ಮಾಡಬೇಕು ಅಂತ ಅನ್ನೋದಕ್ಕೇ ಅಲ್ಲಿ ಒಳಗಡೆ ಇರ್ತಾರೆ ಎಷ್ಟೋ ಜನ. ಅವ್ರದ್ದೇ ಅದೇ ಕೆಲಸ, ರಾಜನನ್ನು ಹೇಗೆ ಕ್ರೂರವಾಗಿ ತಯಾರು ಮಾಡಬೇಕು. ನ ಶಕ್ರಭವನೆ ಪುಣ್ಯೇ ಭುವಿ ತದ್ವಿದ್ಯತೆ ಸುಖಂ ಯದ ಮಿತ್ರಾನ್ ವಶೇ ಕೃತ್ವ ಕ್ಷತ್ರಿಯ ಸುಖಮಶ್ನುತೆ. ಸ್ವರ್ಗಕ್ಕೆ ಬೇರೆ ದಾರಿನೂ ಇರಬಹುದು. ಚೆನ್ನಾಗಿ ಜಪ ಮಾಡ್ತಾ ಅಹಿಂಸೆಯಲ್ಲಿ ತೊಡಗಿದ್ದು, ಸ್ವರ್ಗಕ್ಕಾಗಿಯೇ ಯಾಗಯಜ್ಞಾದಿಗಳನ್ನು ತಪಸ್ಸನ್ನು ಮಾಡಿಕೊಂಡು ಸುಖವಾಗಿರಬಹುದು, ಏನು ತೊಂದರೆ ಇಲ್ಲ, ಅಲ್ಲಿಯೂ ಸ್ವರ್ಗಕ್ಕೆ ಹೋಗಬಹುದು. ಆದರೆ ಭೂಮಿಯಲ್ಲಿ ಶತ್ರುಗಳನ್ನು ಆಳುವ ಸುಖಕ್ಕೆ ಅದು ಸಮ ಅಲ್ಲ. ಇಲ್ಲಿಯೂ ಸುಖ ಅಲ್ಲಿಯೂ ಸುಖ ಪಡೆಯುವ ಹಾಗಾಗಬೇಕು. ಮನ್ಯುನ ದಹ್ಯಮಾನೇನ ಪುರುಷೇಣ ತಪಸ್ವಿನ ನಿಕೃತೇನೇಹ ಬಹುಶಃ ಶತ್ರುನ್ ಪ್ರತಿ ಜಿಗೀಷತ ಆತ್ಮಾನಂ ವಾ ಪರಿತ್ಯಜ್ಯ ಶತ್ರುಂ ವಾ ವಿನಿಪಾತ್ಯತ ಅತೋನ್ಯೇನ ಪ್ರಕಾರೇಣ ಶಾಂತಿರಸ್ಯ ಕುತೋ ಭವೇತ್. ಪೂರ್ಣ ಮನಸ್ಸಮಾಧಾನ ಇರೋದು ಅಂತ ಅಂತಿಮವಾಗಿ ಏನು ಗೊತ್ತಾ, ತನ್ನ ಕರ್ತವ್ಯವನ್ನು ತಾನು ಮಾಡಿ ಅದರಿಂದ ಬಂದ ಸುಖ, ಮತ್ತೆ ಬೇರೆ ದಾರಿಯಿಂದ ಬಂದ ಸುಖ, ಅದು ಎರಡೂ ಕೂಡ ಆನಂದವನ್ನು ನೀಡುತ್ತೆ. ತೀರ ಜೀವನದ ಪ್ರಮುಖ ಘಟ್ಟದಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡದೆ ಇದ್ದರೆ ಮುಂದೆ ಅದು ಸುಖ ನೀಡೋದಿಲ್ಲ. ಇರ್ಬೋದು, ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಒಂದು ಕೊರತೆ ಇರುತ್ತೆ, ಆ ಕೊರತೆಯಿಂದ ಬಳಲುವವರು ಬಹಳ ಜನ ಇರ್ತಾರೆ. ನಾವು ನೋಡ್ತೇವೆ, ಅವಾಗ ಗೊತ್ತಿರಲ್ಲ, ಏನೋ ಆ ತರಹ ಮಾಡಿಬಿಡ್ತಾರೆ, ಆಮೇಲೆ ಅದನ್ನು ನೆನಪಿಸಿಕೊಂಡು ಛೇ ಅವತ್ತಾಗಿ ಮಾಡಲಿಲ್ಲ, ನನ್ನ ಈಗಿನ ಈ ಸುಖ ನಿಷಿದ್ಧವೋ ಏನೋ ಅಂತ ಭಾವನೆ ಬರುತ್ತೆ. ಅದಕ್ಕೆ ಕರ್ತವ್ಯ ಮಾಡಬೇಕು, ಮಧ್ಯದಲ್ಲಿ ಸತ್ರು ಚಿಂತೆ ಇಲ್ಲ. ಆತ್ಮಾನಂ ವಾ ಪರಿತ್ಯಜ್ಯ ಇಹ ಪ್ರಾಜ್ಞೋ ಹಿ ಪುರುಷಃ ಸ್ವಲ್ಪಮಪ್ರಿಯಮಿಚ್ಛತಿ ಯಸ್ಯಾನಲ್ಪಂ ಪ್ರಿಯಂ ಲೋಕೆ ಧ್ರುವಂ ತಸ್ಯಾಲ್ಪಮಪ್ರಿಯಂ. ಒಬ್ಬ ಪುರುಷ ಅಪ್ರಿಯವಾದದ್ದರೂ ಕೂಡ ಸ್ವಲ್ಪ ಅಪ್ರಿಯ ಆಗತ್ತೆ,
ಹಿತ ಆದರೆ ಅದನ್ನು ಒಪ್ಪಿಕೊಳ್ಳುತ್ತಾನೆ. ಅದು ಪುರಂದರದಾಸರು ಆ ಕಾಂಪ್ಲೆಕ್ಸ್ ಅನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಅಚ್ಚು, ಎರಡೂ ಯೋಚನೆ ಮಾಡ್ತಾ ಹುಚ್ಚೆದ್ದು ಹೋಯಿತಲ್ಲ, ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ, ಮಾಡು ಸಿಕ್ಕದಲ್ಲ. ಮಾಡು ಅಂದರೆ ಅಲ್ಲಿ ಮಾಡು ಅನ್ನುವ ಕ್ರಿಯೆ, ಮಾಡು ಅಂದರೆ ಸಜ್ಜ ಅಂತ ಅರ್ಥ ಅಲ್ಲ. ಮಾಡು ಅಂದರೆ ಮಾಡು ಅನ್ನುವ ಕ್ರಿಯೆ, ಅದರ ಉದ್ದೇಶ ಮತ್ತು ಆ ಕ್ರಿಯೆಯ ಪ್ರಕಾರ ಅದು ಸಿಗ್ತಾ ಇಲ್ಲ ಅಂತ. ಜೋಡಿ ಹೆಂಡಿ ರಂಜಿ, ಜೋಡಿ ಹೆಂಡಿರು ಯಾವುದು ಅಂದರೆ ಬುದ್ಧಿ. ಪತ್ನಿ ಅಂತು ಪ್ರಮದಾಂ ವಿದ್ಯಾತ್, ಹೀಗೊಂದು ಅರ್ಥ ಇದೆ ಅದಕ್ಕೆ. ಇಲ್ಲಾಂದರೆ ಅದಕ್ಕೆ ಅರ್ಥ ಇಲ್ಲ. ಪುರಂದರದಾಸರು ಜೀವನದಲ್ಲಿ ಅನುಭವಿಸಿಲ್ಲ, ಬೇರೆ ಯಾರದೋ ಅನುಭವವನ್ನು ತಗೊಂಡು ಹೇಳೋದು ಅರ್ಥ ಇಲ್ಲ. ಹೀಗಾಗಿ ಅದಕ್ಕೆ ಹೀಗೆ ಅರ್ಥ. ಅದರಿಂದ ಸ್ವಲ್ಪ ಅಪ್ರಿಯಮಿಚ್ಛತಿ, ಸ್ವಲ್ಪ ಅಪ್ರಿಯ ಆಗಬಹುದು, ಆದರೆ ಹಿತ ಅಂತ ಆದರೆ ಅದನ್ನು ಪ್ರಾಜ್ಞನಾದವನು ಬಯಸ್ತಾನೆ. ಬಹಳ ಇಷ್ಟ ಆಗಿರಬಹುದು, ಇಷ್ಟ ಆಗಿರುತ್ತೆ, ಇಷ್ಟವನ್ನು ಪಡೆಯಲಿಕ್ಕೆ ಅಪ್ರಿಯವನ್ನು ಅನುಸರಿಸ್ತಾನೆ. ಪ್ರಿಯವಾದದ್ದನ್ನು ಮಾಡಲಿಕ್ಕೆ ಹೋಗಿ ಇಷ್ಟವನ್ನು ಕಳ್ಕೊಂಡ್ರೆ ಅವನು ಪ್ರಾಜ್ಞ ಅಲ್ಲ. ಪ್ರಿಯ ಭಾವಾಚ ಪುರುಷಃ ನೈವ ಪ್ರಾಪ್ನೋತಿ ಶೋಭನಂ ಧ್ರುವಂ ಚಾಭಾವಮಭ್ಯೇತಿ ಗತ್ವಾ ಗಂಗೆ ವಸಾಗರಂ. ಇವಾಗ ಗಂಗೆ ಹರಿಯೋದು ಸಹಜ, ಸರಿ, ಸೀದಾ ಹರಿದು ಸಾಗರದೊಳಗಡೆ ಹೊರಟೋಗುತ್ತೆ, ಏನಿರುತ್ತೆ ಏನಿಲ್ಲ, ಎಲ್ಲರೊಳಗೆ ಒಂದಾಗೋಗುತ್ತೆ. ನೀವು ಗಂಗೆ ಇದು ಅಂತ ಗುರುತಿಸ್ಲಿಕ್ಕೆ ಆಗಲ್ಲ. ಇದು ದೃಷ್ಟಾಂತ, ಅವಳು ದರ್ಶನ. ವಸ್ತುತಃ ಮಧ್ವಾಚಾರ್ಯರು ಹೇಳ್ತಾರೆ ತಾಯೇ ವಾಪೋ ದದವು ಅಂತ. ವಸಿಷ್ಠರು ಅದೇ ನೀರನ್ನು ತೆಗೆದುಕೊಟ್ರು ಅಂದರೆ ಜ್ಞಾನಿಗಳಿಗೆ ಗೊತ್ತಾಗತ್ತದು ಅಂತ. ತಾಯೇ ವಾಪೋ ದದೌ ತಸ್ಯ ತೇನ ಆಪವೈತ್ಯದ ನರಹರಿ ತೀರ್ಥರು ಕೂಡ ಇದನ್ನು ಬರೀತಾರೆ. ಯಾವುದು ಮಹಾಭಾರತ ತಾತ್ಪರ್ಯದಲ್ಲಿ ಬರೀತಾರೆ ತೇನ ಆಪವೈತ್ಯುತ, ಅದಕ್ಕೆ ನೀರಿನ ಮಗ ಗೊತ್ತಾಯ್ತಲ್ಲ ಅವನಿಗೆ. ನೂರಾರು ಜನ ತಾಯಂದಿರ ಮಧ್ಯದಲ್ಲಿಯೂ ತನ್ನ ತಾಯಿಯನ್ನು ಗುರುತಿಸುವ ಹಾಗೆ ಮಗ ನದಿಯನ್ನು ಗುರುತಿಸಿದ, ಹೀಗಾಗಿ ಅವನು ನದಿಯ ಮಗ ಅಂತ ವಸಿಷ್ಠರಿಗೆ ಆಪವ. ಮತ್ತು ಗೀತಾ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ ತಾಯೇ ವಾಪೋ ದದೋ ತಸ್ಯ ಸರುಷಿ ಸಂಶಿತ ವ್ರತಃ ಅಂತ. ಹೀಗೆ ಹರಿದು ಹೋದ ನೀರು ಕಡಲೊಳಗಡೆ ಮಿಳಿತವಾದಾಗ ಅದನ್ನು ತೆಗೆದು ತೋರಿಸಿದ್ರಂತೆ. ಅಂದರೆ ಅದರಿಂದಾಗಿ ಇಲ್ಲಿ ಸಾಧಾರಣ ದೃಷ್ಟಾಂತ, ಹೇಗೆ ಗಂಗೆ ಅನ್ನೋದು ನೀರೊಳಗಡೆ ದೊಡ್ಡ ಕಡಲೊಳಗಡೆ ಒಳ ಹೊಕ್ಕರೆ ಹೇಗೆ ಗೊತ್ತಾಗೋದಿಲ್ಲವೋ, ಹತ್ತರೊಳಗಡೆ ಒಂದಾಗುತ್ತೋ, ಹಾಗೆ ನೀನು ಕೂಡ ಹಾಗಾಗಬಾರದು. ಹರಿಯೋದು ಅದಕ್ಕೆ ಪ್ರಿಯ, ಆದರೆ ಹಿತವಾಗಿರಲ್ವೋ ಏನೋ. ಹಿತ ಹರಿವು ಅಂತನ್ನುವ ಪ್ರೀತಿಯನ್ನು ತಗ್ಗಿಸಿಕೊಂಡ್ರೆ ಹಿತ ಆಗಬಹುದು, ಒಂದು ಪ್ರತ್ಯೇಕವಾದ ಐಡೆಂಟಿಟಿ, ಸ್ಪೆಷಲ್ ಐಡೆಂಟಿಟಿ ಬರಬಹುದು. ಅದಕ್ಕೆ ಹೇಳಿದಾಗ ಇಷ್ಟು ಹೇಳಿದ್ಮೇಲೆ ಕೇಳ್ದ ಅಂತ ಅಂದ್ಕೊಂಡ್ರೇನು, ನೀವು ಅಂದ್ಕೊಂಡಿರ್ತೀರ ನಾನಾಗಿದ್ದರೆ ಇಷ್ಟು ಹೇಳಿದ್ದಿದ್ರೆ ಕತ್ತಿ ಇಟ್ಕೊಂಡು ಹೊಟ್ಟೋಗ್ತಾ ಇದ್ದೆ ಅಂತ. ಆದರೆ ಅವನು ಇನ್ನೂ ಕೇಳಲಿಲ್ಲ, ಅವನಿನ್ನೂ ಇದೆ, ಅವನ ಅಹವಾಲಿದೆ. ಆಯಿತಾ, ಅದನ್ನು ನಾವು ಮುಂದಿನ ಬಾರಿ ನೋಡೋಣ. ಇವತ್ತೊಂದು 5 ನಿಮಿಷ ಬೇಗ ಮುಗಿಸ್ತಾ ಇದ್ದೇನೆ. ಸಾಕು, ಕೃಷ್ಣ ಸ್ವಾಮಿ ಕೇಳಿಸಿಕೊಂಡ್ರಾ?